ದೇಗುಲದ ಹುಂಡಿ ದುಡ್ಡು ದುರ್ಬಳಕೆ ಆಗ್ತಿದೆಯೇ? ಭಕ್ತರ ಕಾಣಿಕೆ ಹಣ ಹಂಚಿಕೆಗೆ ಮಾನದಂಡಗಳು ಏನು? ದಾರಿ ತಪ್ಪಿಸ್ತಾ ಇರುವಂತದ್ದು ಸರ್ಕಾರವೋ ಪ್ರತಿಪಕ್ಷವೋ? ಇದುವೇ ಇಂದಿನ ಅಖಾಡ. ಹುಂಡಿ ಹಣದಲ್ಲೂ ರಾಜಕೀಯ. ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಧಾರ್ಮಿಕ ಚಿಂತಕರಾಗಿರುವ ಡಾಕ್ಟರ್ ದೈವಜ್ಞ ಸೋಮಯಾಜಿ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಸುರಭಿ ಹೊದಿಗೆರೆ ನಮ್ಮ ಜೊತೆಗೆ ಇದ್ದಾರೆ, ಮತ್ತು ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ರಮೇಶ್ ಬಾಬು ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ವಿವಾದಕ್ಕೆ ಕಾರಣ ಏನು, ಎಲ್ಲಿಂದ ಶುರುವಾಯಿತು ವಿವಾದ, ಸರ್ಕಾರ ಕೊಡುತ್ತಿರುವಂತಹ ಸ್ಪಷ್ಟನೆ ಏನು, ಪ್ರತಿಪಕ್ಷ ಮಾಡ್ತಾ ಇರುವಂತಹ ಆರೋಪ ಏನು, ಆರೋಪದಲ್ಲಿ ಇರುವಂತಹ ಅಂಶಗಳ ವಿಚಾರಗಳು ಹಾಗೂ ಸರ್ಕಾರದ ಸ್ಪಷ್ಟನೆಯಲ್ಲಿರುವಂತಹ ಅಂಶಗಳು ಏನೇನು, ಅದರ ಬಗ್ಗೆನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. 3,70,000 ಕೋಟಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸದಲ್ಲಿ ಕಾಸಿಲ್ಲ. 1,00,000 ಕೋಟಿ ಸಾಲಕ್ಕೆ ಮುಂದಾಗಿರುವ ಬಹುಮತದ ಸರ್ಕಾರ ಬೊಕ್ಕಸವನ್ನ ಖಾಲಿ ಮಾಡಿದೆ. ವಿಧಾನಸೌಧದ ಮುಂದೆ ಹುಂಡಿ ಇಟ್ಟು ನಮ್ಮತ್ರ ಕಾಸಿಲ್ಲ ಅಂತ ದಾನಿಗಳತ್ರ ಕೇಳಲಿ ಸರ್ಕಾರ. ಇದು ಇವತ್ತು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಹೊರಹಾಕಿದ ಸಿಟ್ಟಿನ ಮಾತುಗಳು. ಬಿಜೆಪಿ ಅವರ ಸಿಟ್ಟಿಗೆ ಕಾರಣವಾಗಿದ್ದು ಇವತ್ತು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದ್ದು ನಮ್ಮಲ್ಲಿ ಸುಮಾರು 35,000 ದೇವಸ್ಥಾನಗಳಿದೆ. ಇದರಲ್ಲಿ ಮೊದಲು ಸಭಾಧ್ಯಕ್ಷರು 5 ಲಕ್ಷಕ್ಕಿಂತಲೂ ಕೆಳಗಡೆ ಆದಾಯ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಸೆಂಟ್ರಲ್ ಫಂಡ್ಗೆ ಏನೂ ಬರ್ತಿರಲಿಲ್ಲ. 5 ರಿಂದ 25 ಲಕ್ಷವರೆಗೂ ಕೂಡ 5% ತಗೊಳ್ಳೋರು. 25 ಲಕ್ಷಕ್ಕಿಂತ ಮೇಲೆ ಬರ್ತಕ್ಕಂಥದ್ದು 10 ಲಕ್ಷ 10% ತಗೊಳ್ತಾ ಇದ್ರು. ಅದನ್ನ ನಾನೇನು ಮಾಡಿದ್ದೀನಿ ಅಂದರೆ, ಈಗ ನಿವ್ವಳ ಆದಾಯ ದೇವಸ್ಥಾನಕ್ಕೆ ಆದಾಯ ಬರುತ್ತಲ್ಲ, ಅದರಲ್ಲಿ 10 ಲಕ್ಷದವರೆಗೂ ಏನೂ ಇಲ್ಲ. 10 ಲಕ್ಷದಿಂದ 25 ಲಕ್ಷದವರೆಗೂ ಕೂಡ 5% ಅಲ್ಲ, 1 ಕೋಟಿವರೆಗೂ. 10 ಲಕ್ಷದಿಂದ 1 ಕೋಟಿವರೆಗೂ 5%. 1 ಕೋಟಿ ಮೇಲೆ ಬಂದವ್ರದ್ದು 10 ಲಕ್ಷ 10% ಕೊಡಬೇಕು ಅಂತ ಒಂದು ಇದು ತಿದ್ದುಪಡಿ ತಂದಿದ್ದೀನಿ ಸಭಾಧ್ಯಕ್ಷರ. ಏನಿದು ಮಸೂದೆ ವಿಪಕ್ಷಗಳಿಗೆ ಸಿಟ್ಟಿಯಾಕೆ? ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ವಿಧೇಯಕಕ್ಕೆ ಸಿದ್ದರಾಮಯ್ಯ ಸರ್ಕಾರ ತಿದ್ದುಪಡಿ ಮಾಡಿದೆ. ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟು ಬೊಕ್ಕಸವನ್ನ ಖಾಲಿ ಮಾಡಿದೆ. ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ದೇವಸ್ಥಾನಗಳ ಹಣಕ್ಕೆ ಕನ್ನ ಹಾಕ್ತಿದೆ ಅನ್ನೋದು ಬಿಜೆಪಿ ನೇರ ಆರೋಪ. ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ಹಾಗಿದ್ರೆ ಟೆಂಪಲ್ ಮಸೂದೆಯಲ್ಲಿ ಅಡಕವಾಗಿರುವ ಪ್ರಮುಖ ಅಂಶಗಳೇನು ಅಂತಾನು ನೋಡೋಣ. ರಾಜ್ಯದ ಶ್ರೀಮಂತ ದೇಗುಲಗಳ ಆದಾಯದಲ್ಲಿ 5-10% ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು. ದೇವಸ್ಥಾನದ ಆದಾಯ 10 ಲಕ್ಷದಿಂದ 1 ಕೋಟಿವರೆಗೆ ಇದ್ರೆ ಆದಾಯದ ಹಣದಲ್ಲಿ ಒಟ್ಟು 5% ಹಣವನ್ನ ಸರ್ಕಾರಕ್ಕೆ ಕೊಡಬೇಕು. ದೇವಸ್ಥಾನಗಳ ಆದಾಯ 1 ಕೋಟಿಗೂ ಹೆಚ್ಚು ಬರ್ತಿದ್ರೆ ಅದರಲ್ಲಿ 10% ಹಣವನ್ನ ಸರ್ಕಾರಕ್ಕೆ ನೀಡಬೇಕು ಅಂತ ಮಸೂದೆಯಲ್ಲಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 30 ಕೋಟಿ ಹಣ ಸಂಗ್ರಹವಾಗಲಿದೆ. ಹೀಗೆ ಸಂಗ್ರಹವಾಗುವ 30 ಕೋಟಿ ಹಣವನ್ನ ಸರ್ಕಾರ ದೇವಸ್ಥಾನ ಮತ್ತು ಅರ್ಚಕರ ಕುಟುಂಬಗಳಿಗೆ ವಿನಿಮಯ ಮಾಡುತ್ತೆ. ರಾಜ್ಯದ ಸುಮಾರು 40,000 ಅರ್ಚಕರಿಗೆ ವೇತನದ ರೂಪದಲ್ಲಿ ಕೊಡ್ತಾರೆ. ಸಿ ಮತ್ತು ಡಿ ಗ್ರೇಡ್ ದೇವಸ್ಥಾನಗಳ ಅರ್ಚಕರಿಗೆ ಆರೋಗ್ಯ ವಿಮೆ ಕೊಡಲಾಗುತ್ತೆ. ಅರ್ಚಕರು ದೇಗುಲ ಸಿಬ್ಬಂದಿ ಮೃತಪಟ್ಟರೆ 5 ಲಕ್ಷ ಪರಿಹಾರ ವಿತರಿಸ್ತಾರೆ. ಅರ್ಚಕರ ಮಕ್ಕಳ ಶಿಕ್ಷಣಕ್ಕೆ 5-50,000 ಹಣವನ್ನ ಸ್ಕಾಲರ್ಶಿಪ್ ರೂಪದಲ್ಲಿ ನೀಡಲಾಗುತ್ತೆ. ಹಾಗೆ ಅತಿ ಕಡಿಮೆ ಆದಾಯದ ಸಿ ಮತ್ತು ಡಿ ದರ್ಜೆಯ ದೇಗುಲಗಳ ಅಭಿವೃದ್ಧಿಗೂ ಈ ಹಣ ಬಳಕೆ ಮಾಡುತ್ತಾರೆ. ಜೊತೆಗೆ ಯಾತ್ರಾರ್ಥಿಗಳು ಭಕ್ತರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಲು ಸಮಿತಿ ರಚನೆ ಮಾಡಿ ಹಣ ವಿನಿಯೋಗಿಸಲಾಗುತ್ತೆ ಅನ್ನೋದು ಪ್ರಮುಖ ಬದಲಾವಣೆಗಳು. ಸಿದ್ದರಾಮಯ್ಯ ಸರ್ಕಾರ ಮಸೂದೆಗೆ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿದೆ. ಆದರೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದೇ ಬಿಜೆಪಿ. ದೇವಸ್ಥಾನದ ಆದಾಯದಲ್ಲಿ ಪರ್ಸೆಂಟೇಜ್ ಕೊಡಬೇಕು ಅನ್ನೋ ಮಸೂದೆ ತಂದಿದ್ದು ಯಡಿಯೂರಪ್ಪ ಸರ್ಕಾರ, ನಾವಲ್ಲ ಅನ್ನೋ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇರ ಮಾತುಗಳು. ಆಮೇಲೆ ತಸ್ತೀಕಣ, ಹಿಂದೆ ಎಲ್ಲ ತಸ್ತೀಕಣ ತಗೋಬೇಕಾದ್ರೆ ತಹಸೀಲ್ದಾರ್ ಹತ್ರ ಹೋಗಿ ಕಾಯಬೇಕಾಗಿತ್ತು. ಈಗ ನಾನು ಬಂದಮೇಲೆ ಅದನ್ನು ಆನ್ಲೈನ್ ಮಾಡಿ ಆನ್ಲೈನ್ ಮುಖಾಂತರ ಅವ್ರು ಹೋಗೋ ರೀತಿಯೆಲ್ಲ ಮಾಡಿದ್ದೀವಿ. ನೇರ ನಗದು ಎಲ್ಲ ಮಾಡಿದ್ದೀವಿ. 2003 ಕಾನೂನು ಆಯಿತು. 2010 ಯಾವ ಪಕ್ಷ ಇದ್ದಿದ್ದು ಅಧಿಕಾರದಲ್ಲಿ? ಬಿಜೆಪಿ ಪಕ್ಷನೇ ಅಧಿಕಾರದಲ್ಲಿದ್ದರು. 10% ಬಿಜೆಪಿ ಸರ್ಕಾರನೇ ಹಾಕಿದೆ. ಇದೆಲ್ಲ ಬಿಜೆಪಿ ಸರ್ಕಾರನೇ ಹಾಕಿರ್ತಕ್ಕಂಥದ್ದು. ಬಿಜೆಪಿ ತಂದಿರ್ತಕ್ಕಂಥ ಕಾಯ್ದೆಗೆ ನಾವು ಕೆಲವು ತಿದ್ದುಪಡಿ ಮಾಡಿದ್ದೀವಿ ಅಷ್ಟೇ.
ಮೂರು ಬಿಟ್ಟವರು ಊರು ದೊಡ್ಡವರು ಅಂತಾರೆ. ಆಗ ಅದೇ ಅವ್ರಿಗೆ ಅನ್ವಯಿಸುತ್ತೆ. ಈ ರೀತಿ ಸುಳ್ಳು ಅಪಪ್ರಚಾರ ಮಾಡ್ತಿರೋದು ನಿಮಗೆ ಶೋಭೆ ತರೋದಿಲ್ಲ. ಮುಜರಾಯಿ ಸಚಿವರಷ್ಟೇ ಅಲ್ಲ, ಬಿಜೆಪಿಯವರು ಮಸೂದೆಯನ್ನು ಸರಿಯಾಗಿ ಓದಿಲ್ಲ ಅಂತ ವಿಜಯೇಂದ್ರ ಸೇರಿ ಹಲವರ ಮೇಲೆ ಕಾಂಗ್ರೆಸ್ನ ಸಚಿವರು ಮುಗಿಬಿದ್ರು. ಯಾವುದೇ ಆಕ್ಟ್ ಇದ್ರೂ ಕೂಡ ಒಳಗಡೆ ತಾನೇ ವಿಧಾನಸೌಧದಲ್ಲಿ ತಾನೇ ತೀರ್ಮಾನ ಆಗೋದು. ನಿನ್ನೆ ಅಷ್ಟೊಂದು ಪ್ರಾಧಿಕಾರಗಳನ್ನು ರಚನೆ ಮಾಡಿದ್ವಿ, ಎಂಡೌಮೆಂಟ್ ಆಕ್ಟ್ ಅನ್ನು ನಾವು ತಂದಿದ್ವಿ. ಅವಾಗ ಇವರೇನು ಕಡಲೆಪುರಿ ತಿಂತ ಇಲ್ಲ, ಆಮೇಲೆ ಇವ್ರು ಏನೇನು ಮಾಡಿದ್ರು ಇವ್ರ ಕಾಲದಲ್ಲಿ. ಈಗ 10% ಅನ್ನು ನಾವು 1 ಕೋಟಿಗಿಂತ ಹೆಚ್ಚು ಆದಾಯ ಪಡ್ಕೊಳ್ತಾ ಇರತಕ್ಕಂಥ ದೇವಸ್ಥಾನಗಳು 10% ಮಾಡಿದ್ದೀವಿ. ಹಿಂದೆ 25 ಲಕ್ಷಕ್ಕೆ ಇದ್ದಂಥದ್ದು 1 ಕೋಟಿಗೆ ತಗೊಂಡಿದ್ದೀವಿ. ಮತ್ತು ಬಿಜೆಪಿಯವರಿಗೆ ಈ ಒಂದು ಕಾನೂನು ವಿರುದ್ಧ ಇಷ್ಟೊಂದು ಈಗ ವಿಜಯೇಂದ್ರ ಅವರಿಗೆ ಮತ್ತು ಬಿಜೆಪಿಯವರಿಗೆ ಕಳಕಳಿ ಕಾಳಜಿ ಇದ್ರೆ ಅವ್ರದ್ದೇ ಅಧಿಕಾರ ಯಡಿಯೂರಪ್ಪನವರೇ ಸಿಎಂ ಆಗಿದ್ರಲ್ಲ, ಅವಾಗ ಯಾಕೆ ಈ ಕಾನೂನನ್ನು ಅವರು ವಾಪಸ್ ತಗೊಳ್ಳಿಲ್ಲ? ಅವರು ಏನೋ ಹೇಳ್ಕೊಂಡಿದ್ದಾರೆ ನೋಡ್ರಿ. ಎಲ್ಲ ದೇವರು ಒಂದೇ, ಕೃಷ್ಣನು ಒಂದೇ, ವೆಂಕಟೇಶ್ವರನು ಒಂದೇ, ರಾಮನು ಒಂದೇ. ಕೃಷ್ಣನಿಗೆ ಹೆಚ್ಚಿಗೆ ಹಣ ಬರ್ತಿದ್ರೆ ರಾಮನಿಗೆ ಕೊಡೋಣ, ರಾಮನಿಗೆ ಹೆಚ್ಚಿಗೆ ಹಣ ಬರ್ತಿದ್ರೆ ಕೃಷ್ಣನ್ ಕೊಡೋಣ ಅಷ್ಟೇ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಆಧಾರರಹಿತ ಆರೋಪಗಳು ಸಾರ್ವಜನಿಕರನ್ನ ದಾರಿ ತಪ್ಪಿಸುವ ಮತ್ತು ರಾಜಕೀಯ ಲಾಭಕ್ಕಾಗಿ ಜನರನ್ನ ಕೋಮುವಾದದ ಮೂಲಕ ಧ್ರುವೀಕರಿಸುವ ಗುರಿಯನ್ನ ಹೊಂದಿವೆ. ಅವರ ಅನೈತಿಕ ಕೃತ್ಯಗಳಿಗೆ ಬಿಜೆಪಿ ನಾಯಕರು ನಾಚಿಕೆ ಪಡಬೇಕು. ಅವರು ಕರ್ನಾಟಕದ ಜನತೆಗೆ ಮಾಡಿದ ಅಪಮಾನವನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಸಾರ್ವಜನಿಕರನ್ನು ತಪ್ಪುದಾರಿಗೆ ಎಳೆಯುವ ಮೂಲಕ ಬಿಜೆಪಿ ನಾಯಕರು ರಾಜಕೀಯವಾಗಿ ಬಿಜೆಪಿಗೆ ಲಾಭ ಮಾಡಿಕೊಡಲು ದೇಶದ ಯುವಕರು ತಮ್ಮ ಉದ್ಯೋಗಗಳನ್ನು ತೊರೆದು ಕಾಲ್ಪನಿಕ ಯುದ್ಧವನ್ನ ಮಾಡಬೇಕೆಂದು ಬಯಸುತ್ತಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇದ್ರ ಬಗ್ಗೆ ನಾವು ಈಗ ಚರ್ಚೆಯನ್ನು ಆರಂಭಿಸೋಣ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಸುರಭಿ ಅವರ ಮೂಲಕ. ಸುರಭಿ ಅವರೇ, ಏನು ಆಬ್ಜೆಕ್ಷನ್ಸ್ ಇದಾವೆ ಇದರಲ್ಲಿ ತಿಳ್ಕೊಂಡು, ಯಾವ ಕಾರಣಕ್ಕಾಗಿ ಇದನ್ನ ಬಿಜೆಪಿ ಇದು ಸರಿ ಇಲ್ಲ ಈ ವಿಧೇಯಕ ಸರ್ಕಾರ ಹಿಂಗೆ ಏನು ತಪ್ಪು ಮಾಡಿದೆ ಅನ್ನೋದನ್ನ ಮೊದಲು ನೀವು ಚರ್ಚೆಯನ್ನ ಸರ್ಕಾರದನ್ನು ಯಾರು ರೆಪ್ರೆಸೆಂಟ್ ಮಾಡ್ತಿದಾರೋ ಅವರಿಂದ ಶುರು ಮಾಡಬೇಕಿತ್ತು. ಯಾರಿಂದ ಮಾಡ್ಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ಕೊಳ್ತೀವಿ. ಮುಂದೆ ಡೆಫಿನೆಟ್ ಆಗಿ ನಾನು ಯಾಕೆ ಅಂತ ಹೇಳ್ತೀನಿ. ಈ ಒಂದು ಇನ್ಕ್ರೀಸ್ ಆಗಿರೋದು ಏನಕ್ಕೆ, ಇದಕ್ಕೆ ಸರ್ಕಾರಕ್ಕೆ ಇವಾಗ ಯೋಚನೆ ಬಂತು 1 ಕ್ರೋರ್ ಆ ಮಾರ್ಜಿನ್ ಅನ್ನು ಇನ್ಕ್ರೀಸ್ ಮಾಡೋದಕ್ಕೆ? ಏನು 5 ಲಕ್ಷ ಇಂದ 25ಕ್ಕೆ 5% ಇತ್ತು, 25 ಲಕ್ಷದ ಮೇಲೆ ಇರುವಂತಹ ರೆವೆನ್ಯೂಗೆ 10% ಇತ್ತು, ಇವಾಗ ಯಾಕೆ ಅದು? ಫಸ್ಟ್ ದಿಸ್ ಇಸ್ ಮೈ ಫಸ್ಟ್ ಕ್ವೆಶನ್. ಕಡಿಮೆ ಆಗುತ್ತಲ್ಲ ಸರ್ಕಾರಕ್ಕೆ ಆದಾಯ? ಅದನ್ನ ಇಲ್ಲ, ಸಿಂಪಲ್ ಮ್ಯಾಥಮೆಟಿಕ್ಸ್ ಕೇಳ್ತಿರೋದು ಅದಕ್ಕಾಗಿನೇ. ಈಗ ನೀವು ಹೇಳಿದ್ರಿ 25 ಲಕ್ಷಕ್ಕಿಂತ ಮಿಲ್ದಕ್ಕೆ 10% ಇತ್ತು ಹಿಂದೆ, ಈಗ 1 ಕೋಟಿ ತನಕ 5% ಕಟ್ಟೋದಕ್ಕೆ ಇರೋದು ಅಂತ ಹೇಳಿದ್ರೆ ಅದು ಆ ದೇವಸ್ಥಾನಗಳಿಂದ ಕಡಿಮೆ ಹಣ ಕಲೆಕ್ಟ್ ಆದಂಗೆ ಆಗುತ್ತಲ್ಲ. ಅಲ್ಲ, ನಾನು ಮುಗಿಸ್ತೀನಿ. ಏನಕ್ಕೆ ಈ ಒಂದು ಬದಲಾವಣೆ ಏನಕ್ಕೆ ಇವಾಗ ಬರಬೇಕಿತ್ತು ಅನ್ನೋದು ನನ್ನ ಪ್ರಶ್ನೆ ಮೊದಲನೇದು. ಓಕೆ, ಎರಡನೇ ಪ್ರಶ್ನೆ ಏನಿದೆ ಅಂದರೆ, ಯಾವ ಬಿಲ್ಲಿನಲ್ಲಿ ಅವರು ಅಮೆಂಡ್ಮೆಂಟ್ ತಂದಿದ್ದಾರೋ, ಕ್ಲಾಸ್ 69D ಒಂದು ಹೊಸ ಅಮೆಂಡ್ಮೆಂಟ್ ಹಾಕಿರೋದು. ಆಸ್ ಪರ್ ದಟ್ ಅಮೆಂಡ್ಮೆಂಟ್, ಅದು ಒಂದು ಬ್ರಾಡ್ ಅಮೆಂಡ್ಮೆಂಟ್. ಅದ್ರಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ದೇವಸ್ಥಾನದ ಪಿಲಿಗ್ರಿಮ್ಸ್ಗೆ ಏನೇನು ಹೆಲ್ಪ್ ಆಗೋದು, ಸ್ಯಾನಿಟೇಷನ್ ಆಗಲಿ, ರೋಡ್ ಆ ಕನ್ಸ್ಟ್ರಕ್ಷನ್ ಆಗಲಿ, ಎಲ್ಲಾನು ಕವರ್ ಆಗಿರೋದಕ್ಕೆ ನಾವು ಹಣ ಕಾಸು ಕೊಡ್ತೀವಿ ಅಂತ. ಮೂರನೇದು, ಇದು ಒಂದು ಬ್ರಿಟಿಷ್ ಕಾಲದಿಂದ ಬಂದಿರುವಂತಹ ಇದು ಒಂದು ಲಾ. ವೈ ಓನ್ಲಿ ಫಾರ್ ಹಿಂದೂ ಇನ್ಸ್ಟಿಟ್ಯೂಷನ್ಸ್? ಈ ಒಂದು ಉತ್ತರನ, ಅದು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ 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 ಅಂತಿರ್ತಾರಲ್ಲ, ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದಿರೋದು ಆರ್ಟಿಕಲ್ 25-26 ಅಲ್ಲಿ ಫ್ರೀಡಮ್ ಟು ಪ್ರಾಪಗೇಟ್ ಫ್ರೀಡಮ್ ಟು ರಿಲಿಜನ್, ಹಿಂದೂ ಧರ್ಮಕ್ಕಿಲ್ವ? ಯಾವುದೇ ಆದಂತಹ ಧಾರ್ಮಿಕ ಇನ್ಸ್ಟಿಟ್ಯೂಷನ್ ಯಾಕಿರಬೇಕು? ಹಿಂದೂ ಧರ್ಮದ ಇನ್ಸ್ಟಿಟ್ಯೂಷನ್ ಯಾಕಿರಬೇಕು? ಹಾಗಿದ್ರೆ ಎಲ್ಲ ಕಮ್ಯುನಿಟೀಸ್ಗಿಂತ ಈ ಥರ ಒಂದು ದುಡ್ಡು ತಗೊಳ್ಳಿ. ಆಮೇಲೆ ಇದು ಎಷ್ಟು ಒಂಥರ ಪ್ರೀಚ್ ಮಾಡಿದಂಗೆ ಹಿಂದೂ ಇನ್ಸ್ಟಿಟ್ಯೂಷನ್ಸ್ಗೆ ಒಂದು ಆ ಡಿಸ್ಟ್ರಿಕ್ಟ್ ಕಮಿಟೀಸ್ ಫಾರ್ಮ್ ಮಾಡ್ತಾ ಇದ್ದಾರೆ ಆಸ್ ಪರ್ ಅಮೆಂಡ್ಮೆಂಟ್. ಯಾರು ಅವರು ಡಿಸ್ಟ್ರಿಕ್ಟ್ ಕಮಿಟಿಲಿ ಇರೋದು? ಜಾಯಿಂಟ್ ಕಮಿಷನರ್, ಎಲ್ಲ ಸರ್ಕಾರಿ ಅವರು. ಇವ್ರು ಅವ್ರಿಗೆ ಏನು ಅಧಿಕಾರ ಇದೆ ದೇವಸ್ಥಾನಗಳು ನಡೆಸೋದಕ್ಕೆ? ಅವ್ರಿಗ ಗೊತ್ತಿರೋದು ಪಾರಂಪರಿಕವಾಗಿರೋ ನಡೆಸಿರೋದು ಅವರ ಅಲ್ಲ. ದಟ್ ಇಸ್ ಮೈ ಥರ್ಡ್ ಪಾಯಿಂಟ್. ಫೋರ್ತ್ ಏನು ಅಂದರೆ, ನೋಡಿ, ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಬಂದಿದ್ದೀವಿ, ಫ್ರೀಯಿಂಗ್ ಹಿಂದೂ ಟೆಂಪಲ್ಸ್ ಆರ್ ಅಜೆಂಡಾ ಫಾರ್ ಅಸ್. ಬೊಮ್ಮಾಯಿ ಸರ್ಕಾರ ಇದ್ದಾಗ ಅದು ಅವರು ಹೇಳಿದ್ರು ಇದನ್ನ ಮಾಡ್ತೀವಿ ಅಂತ. ನೀವು ಯಾಕೆ ಮಾಡಿಲ್ಲ ಇಷ್ಟು ದಿಸ್ ವರ್ಷ ಅಂತ ಕೇಳ್ಬೋದು. ನಮ್ಮ ಬಹಳಷ್ಟು ಜನ ನಮ್ಮ ಸಪೋರ್ಟರ್ಸ್ ಇದನ್ನ ಕೇಳ್ತಾರೆ ಯಾಕೆ ಮಾಡಿಲ್ಲ ಅಂತ. ನೋಡಿ, ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ಹಾಕಿರೋದನ್ನ ಹಾಗೆ ಆಗತ್ತೆ ಇರೋದು ಬಿಜೆಪಿ ಸೆಂಟ್ರಲ್ ಅಲ್ಲಿ ತೋರಿಸಿದೆ. ಅದು ಹೌದು, ಟೈಮ್ ತಗೊಳತ್ತೆ, ಆಗತ್ತೆ. ಆದ್ರೆ ನಮ್ಮ ಸ್ಟ್ಯಾಂಡ್ ಏನಿದೆ ಅಂದ್ರೆ, ಧಾರ್ಮಿಕ ಇನ್ಸ್ಟಿಟ್ಯೂಷನ್ಸ್ ಧಾರ್ಮಿಕರು ನಡೆಸಬೇಕು ಹೊರತು ಸರ್ಕಾರ ಅಲ್ಲ. ಇದು ನಮ್ಮ, ಆಮೇಲೆ ಕಾಂಗ್ರೆಸ್ ಅಲ್ಲಿ ಈ ಒಂದು ನೀವು ಬಜೆಟ್ ರಿ ಅಲೋಕೇಶನ್ ನೋಡಬಹುದು, ಯಾರು ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ
ಒಂದು 134% ಇನ್ಕ್ರೀಸ್ ಆಗಿದೆ ಬಜೆಟ್ ಅಲೋಕೇಶನ್. ಎಸ್ಸಿ ಎಸ್ಟಿಗೆ 114% ಇನ್ಕ್ರೀಸ್ ಆಗಿದೆ, ಒಬಿಸಿಗೆ 147, ಮೈನಾರಿಟಿ ಕಮ್ಯುನಿಸ್ಟ್ಗೆ 200%. ದಿಸ್ ಇಸ್ ಅ ಕಾನ್ಸ್ಟೆಂಟ್ ಚಾರ್ಜ್ ಮೈನಾರಿಟಿ ಅಪೀಸ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಅವರ ಕನ್ಸಾಲಿಡೇಷನ್. ಯಾವ ಯಾವ ಕಾರಣಕ್ಕೆ ಹಾಗಾದ್ರೆ ಈ ಈ ಅಮೆಂಡ್ಮೆಂಟ್ ಅನ್ನು ಈಗ ತರಬೇಕಾಗಿತ್ತು ನೀವು ಅಂತೇಳಿ? ನಮಗೆ ಗೊತ್ತಿರಲಿಲ್ಲ, ಬಿಜೆಪಿ ವಿಜಯೇಂದ್ರ ಅನುಮತಿ ತಗೊಂಡು ಮಾಡಬೇಕಾಗಿತ್ತು ಅಮೆಂಡ್ಮೆಂಟ್ ಅಂತ ಗೊತ್ತಿರಲಿಲ್ಲ. ಬಹುತೇಕ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಏನೋ ಒಂದು ಆ್ಯಕ್ಟ್ ಮಾಡ್ಬೋದು. ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲೆಲ್ಲಿ ಬಿ ಜೆ ಪಿ ಥರ ಸರ್ಕಾರಗಳಿದ್ದಾವೆ ಅವರೆಲ್ಲ ಆಯಾ ರಾಜ್ಯದ ಬಿಜೆಪಿ ಅಧ್ಯಕ್ಷ ಅನುಮತಿ ತಗೊಂಡು ಬಿಲ್ ತಗೊಂಬನ್ನಿ ಅಂತ ಹೇಳಿ ಈ ತರ ಮಾತಾಡಬೇಡಿ. ಜನ ನೋಡಿ, ಒಂದು ಬಿಲ್ ಪಾಸ್ ಮಾಡಿದಾಗ ಒಂದ್ರೆ ಅಲ್ಲ ನೀವು ಮಾತಾಡುವಾಗ ಅವರು ಕೆಟ್ಟದಾಗಿ ಮಾತಾಡ್ತಾರೆ. ಹೌದು, ದಯವಿಟ್ಟು ಆಮೇಲೆ ನಿಮ್ಮತ್ರ ಖಂಡಿತವಾಗಿ ನಿಮ್ಮತ್ರ ಆನ್ಸರ್ ತಗೋತೀನಿ ನಾನು. ಎಸ್, ಸನ್ಮಾನ್ಯ ಮೋದಿರವರು ಒಂದು ಬಿಲ್ ಮಾಡಿಬಿಟ್ಟು ಒಂದು ಆ್ಯಕ್ಟ್ ಮಾಡಿಬಿಟ್ಟು ಸೆಂಟ್ರಲ್ ಆ್ಯಕ್ಟು, ಎಲ್ಲೆಲ್ಲಿ ಬಿ ಜೆ ಪಿ ಥರ ರಾಜ್ಯ ಸರ್ಕಾರಗಳಿದ್ದಾವೆ ಅಲ್ಲೆಲ್ಲ ಆ ರಾಜ್ಯ ಘಟಕದ ಬಿ ಜೆ ಪಿ ಅಧ್ಯಕ್ಷ ಅನುಮತಿ ತಗೊಂಡು ಬಿಲ್ಗಳು ಮಾಡಿ ಅಂತೇಳಿ ಮಾಡಿಬಿಟ್ರೆ ಪಾಪ ವಿಜಯೇಂದ್ರವ್ರ ಅನುಮತಿ ತಗೋತೀವಿ. ನಮಗೆ ಗೊತ್ತಿದೆ ಈ ರಾಜ್ಯದಲ್ಲಿ ಶ್ಯಾಡೋ ಮುಖ್ಯಮಂತ್ರಿಯಾಗಿ 20,000 ಕೋಟಿ ನೀರಾವರಿ ಹಗರಣದ ಪ್ರಮುಖ ಆರೋಪಿ ಆಗದಂಥ ವಿಜಯೇಂದ್ರರವರು ಇವತ್ತು ಭಾಷಣ ಹೊಡೆಯೋದಕ್ಕೆ ಹೊರಟಿದ್ದಾರೆ. ಗುರುಗಳಿಲ್ಲಿದ್ದಾರೆ, ನಾನು ಹೆಚ್ಚು ಅವರ ಇದು ಸಮಯತಗಳಕ್ಕೆ ಹೋಗೋದಿಲ್ಲ. ಕರ್ನಾಟಕದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಕಾಯ್ದೆಯ ಜನಕರೇ ಸನ್ಮಾನ್ಯ ಜಸ್ಟಿಸ್ ರಾಮ ಜೋಯಿಸ್ರು. ಬಹುತೇಕ ಬಿ ಜೆ ಪಿಯವರು ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವ್ರು ಮಾತ್ಕೊಂಡು ಬದಲಾಯಿಸೋಂಥದ್ದು ಮತ್ತೊಂದೆಲ್ಲ ಮಾಡ್ತಾರೆ. ಈಗ ಅವರು ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಅದೆಲ್ಲ ಚಾಲೆಂಜ್ ಆಗಿ ಭಾಳಷ್ಟು ತಿದ್ದುಪಡಿ ಆಗಿ ಇವತ್ತೆಲ್ಲ ಆಗಿ ಈವನ್ ಟುಡೇ ಇಟ್ ಇಸ್ ಅಮೆಂಡ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ. ಇಫ್ ಐ ಆಮ್ ಕರೆಕ್ಟ್ ಇನ್ನು ಸುಪ್ರೀಂ ಕೋರ್ಟಲ್ಲಿ ಅದು ಪೆಂಡಿಂಗ್ ಇದೆ ಕೇಸು. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನು, ಧಾರ್ಮಿಕ ಇಲಾಖೆ ಭಾಳ ವಿಶೇಷವಾಗಿ ರಾಮಲಿಂಗಾರೆಡ್ಡಿರವರು ಈಗಿನ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾದ ನಂತರ ಅವರು ಪ್ರೋಗ್ರೆಸಿವ್ ಆಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಸಹಿಸ್ಕೊಳ್ಳೋಕೆ ಬಿ ಜೆ ಪಿಯವ್ರ ಕೈಲಿ ಆಗ್ತಾ ಇಲ್ಲ. ಬಹುತೇಕ ಅವ್ರಿಗೆ ರಾಜಕೀಯವಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ದಿವಾಳಿತನ, ಬೌದ್ಧಿಕ ದಿವಾಳಿತನ ಬಂದಿದೆ. ಇವತ್ತು ನೋಡಿ ಅಸೆಂಬ್ಲಿನಲ್ಲಿ ಏನು ಚರ್ಚೆ ಆಗಬೇಕಾಗಿತ್ತು, ರಾಜ್ಯದ ಬರಗಾಲದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಕುಡಿಯೋ ನೀರಿನ ಸಮಸ್ಯೆ ಇದೆ, ವಿರೋಧ ಪಕ್ಷದ ಕರ್ತವ್ಯ ಅದು, ಎಲ್ಲೆಲ್ಲಿ ಫೇಲ್ಯೂರ್ ಇದೆ ಸರ್ಕಾರದ್ದು, ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಬೇಕಾಯಿತು, ಎಷ್ಟು ದುರಂತ ಇದೆ ಅಂದರೆ ಒಬ್ಬರು ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ ಅಸೆಂಬ್ಲಿಲಿ ಕೂತ್ಕೊಂಡು ರೇವಣ್ಣ 2 ನಿಮಿಷ ಸರ್ಕಾರ ತೆಗೆಯೋಣ ಅಂತಾರೆ. ಅಂದರೆ ಒಬ್ಬ ವಿರೋಧ ಪಕ್ಷದ ನಾಯಕ ಯಾವ ಸ್ಥಿತಿಗೆ ಬಂದಿದ್ದಾನೆ ಅಂತೇಳಿ, ಅಂದರೆ ಅಷ್ಟು ದಿವಾಳಿತನ ಇಟ್ಕೊಂಡು ಬಿ ಜೆ ಪಿ ಅವರು ಇಂಥವನ್ನೆಲ್ಲ ಹುಡ್ಕೋಂಥದ್ದು. ಇವತ್ತು ರಾಮಲಿಂಗಾರೆಡ್ಡಿರವರು ಧಾರ್ಮಿಕ ಇಲಾಖೆಯ ಸಚಿವರಾದ ನಂತರ ಮೊದಲನೇ ಬಾರಿಗೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಆದಾಯಗಳಿದೆ ಅಲ್ಲಿ ಇಂಡಿಪೆಂಡೆಂಟ್ ಪ್ರಾಧಿಕಾರಗಳು ಮಾಡಿದ್ದಾರೆ. ನೀವು ಭಾಳಷ್ಟು ದೇವಸ್ಥಾನಗಳು ನಿನ್ನೆ ಮೊನ್ನೆಯೆಲ್ಲ ಚರ್ಚೆ ಆಗಿರೋ ಅಂತ ನೋಡಿದ್ದೀರಾ, ಬಿ ಜೆ ಪಿ ಯಾವತ್ತೂ ಮಾಡಲಿಲ್ಲ. ಮೊನ್ನೆ ಅಯೋಧ್ಯೆಯಲ್ಲಿ ರಾಮನ ವಿಚಾರ ಬಂದಂಥ ಸಂದರ್ಭದಲ್ಲಿ ಇಡೀ ದೇವಾಲಯಗಳಲ್ಲಿ ಸುಮಾರು 34,000 ದೇವಾಲಯಗಳಲ್ಲಿ ಆ ದಿನ ವಿಶೇಷವಾಗಿ ಪೂಜೆ ಮಾಡಿ ಅಂತ ಹೇಳಿದ್ರು. ರಾಮಲಿಂಗಾರೆಡ್ಡಿರವರು ವಿಶೇಷವಾಗಿ ಜವಾಬ್ದಾರಿಗಳು ತಗೊಂಡು ಕೆಲಸ ಕೊಟ್ಟರು. ಇವತ್ತು ಅವ್ರು ತಂದಿರತಕ್ಕಂಥ ಬಿಲ್ ಅಮೆಂಡ್ಮೆಂಟಲ್ಲಿ ಭಾಳ ನನಗೆ ಖುಷಿ ಕೊಡೋಂಥದ್ದು, ಯಾರು ಅರ್ಚಕರಿದ್ದಾರೆ ಅರ್ಚಕರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂಥದ್ದು, ಅರ್ಚಕರ ಕುಟುಂಬಗಳಿಗೆ ಶಕ್ತಿ ತುಂಬುವಂಥದ್ದು, ತಸ್ತಿಕಣವನ್ನು ಜಾಸ್ತಿ ಮಾಡೋಂಥದ್ದು. ಭಾಳಷ್ಟು ಸಿ ಕೆಟಗರಿ ದೇವಾಲಯಗಳಲ್ಲಿ ನೀವು ಆ ಹಿಂದೆ ಆ ದೇವಾಲಯಗಳಿಗೆ ಆಸ್ತಿ ಯಾವುದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಕೊಡ್ತಾ ಇರೋದು 2,000 ರೂಪಾಯಿಗಿಂತ ಕಡಿಮೆ, ಇವತ್ತು 2,000 ಕೊಡ್ತಾ ಇಲ್ಲ ಅವರಿಗೆ. ಆ ಥರದವ್ರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂಥದ್ದು, ಇದನ್ನು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಹಿಂದೂ ದೇವಾಲಯಗಳ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ನಿಜವಾದ ಕಳಕಳಿ ಇದ್ದರೆ ಕೂತ್ಕೊಂಡು ಸಚಿವರಿಗೆ ಇಂಥ ಬದಲಾವಣೆ ಮಾಡಿ ಅಂತ ಹೇಳ್ಬೇಕು. ಅದು ಬಿಟ್ಟು ಎಷ್ಟು ಬೌದ್ಧಿಕವಾಗಿ ದಿವಾಳಿ ಆಗಿದ್ದಾರೆ ಅಂದರೆ ಪಾಪ ಇಲ್ಲ ದೇವಸ್ಥಾನ ನೆಕ್ಸ್ಟ್ ಒಂದು ಅಮೆಂಡ್ಮೆಂಟ್ ಕೇಳ್ಬೋದು ಅವರು, ಬಿ ಜೆ ಪಿಗೆ ಒಂದಿಷ್ಟು ಶೇರ್ ಕೊಟ್ಬಿಡಿ ನಮಗೆ ಪ್ರತಿ ಅಮೆಂಡ್ಮೆಂಟ್ ದೇವಸ್ಥಾನ ದೇವಾಲಯಗಳಲ್ಲಿ. ಮಾತಾಡ್ತೀನಿ ಅದಕ್ಕೆ ನಾನು ಸುರಭಿಯವ್ರ ಉತ್ತರದ ಕೂಡ ಉತ್ತರವನ್ನು ಪಡ್ಕೊಳ್ತೀನಿ ನಾನು. ಹಾಗೆ ದೈವಜ್ಞ ಸೋಮಯ್ಯಜಿ ಅವ್ರನ್ನ ಮಾತನಾಡ್ತೀನಿ ಈ ವಿಚಾರದಲ್ಲಿ. ಯಾವ ರೀತಿಯಲ್ಲಿ ಹಾಗಂದರೆ ದೇವಸ್ಥಾನದ ವಿಚಾರಗಳಲ್ಲಿ ಸರ್ಕಾರ ಎಲ್ಲಿವರೆಗೆ ಹಸ್ತಕ್ಷೇಪ ಮಾಡ್ತಿದೆ, ಯಾವ ಸ್ವರೂಪದಲ್ಲಿ ಆಗ್ತಾ ಇದೆ, ಏನಾಗ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸ್ತೀನಿ. ಚಿಕ್ಕ ಬ್ರೇಕ್ ನಂತರ. ವಿಧಾನಸಭಾ ಅಧಿವೇಶನದ ನಡುವೆ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆಗೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ರಾಜಕೀಯದ ಜೊತೆ ಜೊತೆಗೆ ಫ್ಯಾಮಿಲಿ ಮಾತುಕತೆ ಸಂಬಂಧವೂ ಕೂಡ ಇಲ್ಲಿ ಚರ್ಚೆ ನಡೆದಿದೆ. ಕೌಟುಂಬಿಕ ಬದುಕಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಲೋಕಾಭಿರಾಮವಾಗಿ ಮಾತನಾಡಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಅವರನ್ನ ಪರಿಚಯ ಮಾಡಿಕೊಡಿ ಅನ್ನೋದು ಗಹನವಾದ ಚರ್ಚೆಗೆ ನಾಂದಿ ಹಾಡಿತು. ಅಂತಿಮವಾಗಿ ಮನೆಗೆ ಊಟಕ್ಕೆ ಕರೆದು ಎಲ್ಲರಿಗೂ ಪರಿಚಯ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಜೀವನದ ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು.
ತಾವು ಯಾವತ್ತಾದರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್, ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್? ತಾವು ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಪಿಕೊಂಡು ಯಾವಾಗ ನಿಮ್ದು ಒಂದು ಬುಕ್ ಬರಿಬೇಕಾಗುತ್ತೆ ಸರ್? ಹಾಗಾಗಿ ಮಾಡಿಕೊಡಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಸೊ ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗಬೇಕಾದ್ರೆ ರಾಜಕಾರಣಿ ಆಗಬೇಕಾದ್ರೆ ಮದುವೆ ಆಗಬೇಡಿ ಅಂತ ಹೇಳಿ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದರೆ ಸಮಾಜಕ್ಕೆ ಮದುವೆ ಆಗಬಾರದು ಸರ್. ಒಮ್ಮೆ ಆದರೂ ಸರ್ ತಮ್ಮ ಧರ್ಮಪತ್ನಿಯವ್ರನ್ನ ಒಮ್ಮೆ ಆದರೂ ನಮಗೆ ಪರಿಚಯ ಮಾಡಿಸ್ಕೊಡಿ ಸರ್. ಒಮ್ಮೆ ಆದರೂ ಅವ್ರು ನೋಡ್ಬೇಕು ಅಂತ ಅಭಿಲಾಷೆ ಇದೆ. ಯಾಕಂದ್ರೆ ತಾವು ಅವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ, ತಾವು ಸಾಮಾಜಿಕ ಸೇವೆನೆ ಕಾಯಕವೇ ಕೈಲಾಸ ಅಂತ. ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರು ತುಂಬಾ ದೈವಿ ಭಕ್ತರು ಅಂತ. ನಾವು ಅವ್ರನ್ನ ನೋಡ್ಲೇ ಇಲ್ಲ ಸರ್, ಒಮ್ಮೆ ಆದರೂ ಅವಕಾಶ ಮಾಡಿಕೊಡಿ ಸರ್. ಮಾಡ್ಕೊಡ್ತೀರಾ ಸರ್? ನಿಮ್ಮ ಹೋಮ್ ಮಿನಿಸ್ಟರ್ನ ಯಾಕೆ ನೀವು ಬಂಧನದಲ್ಲಿ ಇಟ್ಟಿದ್ದೀರಾ, ಗೃಹ ಬಂಧನದಲ್ಲಿ? ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್. ಸಿದ್ದರಾಮಯ್ಯ ಹಾಗೆ ಸಚಿವರ ನಡುವೆ ಮಾತುಕತೆ ವೇಳೆ ಬಜೆಟ್ ವಿಚಾರವೂ ಪ್ರಸ್ತಾಪವಾಗಿದೆ. 15ನೇ ಬಜೆಟ್ಗೆ ಎಷ್ಟು ದಿನ ಮೀಸಲಿಟ್ಟಿದ್ರು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ಮೊದಲನೇ ಬಜೆಟ್ನಿಂದ 15ನೇ ಬಜೆಟ್ವರೆಗೆ ಹೇಗೆ ಕಸರತ್ತುಗಳನ್ನು ನಡೆಸುತ್ತಾ ತಮ್ಮ ಅನುಭವ ಹಾಗೂ ಜ್ಞಾನವನ್ನ ವೃದ್ಧಿಸಿಕೊಂಡು ಬಂದ್ರು ಅನ್ನೋದನ್ನ ಮೆಲುಕು ಹಾಕಿದ್ರು ಸಿಎಂ ಸಿದ್ದರಾಮಯ್ಯ. ಮೊದಲನೇ ಬಜೆಟ್ನಲ್ಲಿ ಮೊದಲೇ ಬಜೆಟ್ ಮಂಡಿಸಿದಾಗ ಸರ್ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ? ಈ 15ನೇ ದಿನ ಈ 15ನೇ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಸರ್? ಮೊದಲನೇ ಬಜೆಟ್ ಮಂಡಿಸಿದಾಗ ಒಂದು 3 ತಿಂಗಳು ಕಸರತ್ತು ನಡೆಸಿರ್ಬೇಕು. ಒಂದು ಫುಲ್ ಫೈನಾನ್ಷಿಯಲ್ ಕ್ವಾರ್ಟರ್. ಮೊದಲನೇ ಬಜೆಟ್ ತಿಮ್ಮಯ್ಯ ಅಂತ ಒಬ್ರು ಎಕನಾಮಿಸ್ಟ್ ಇದ್ರು. ತಿಮ್ಮಯ್ಯ, ಕರೆಕ್ಟ್, ತಿಮ್ಮಯ್ಯನವರು. ತಿಮ್ಮಯ್ಯ ಅಂತ ಕುಂಚಿಟಿಗ್ರವರು, ಅವರು ಎಕನಾಮಿಸ್ಟ್. ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮಾಡಿ ಮಾಡಿ, ಯಾಕಂದ್ರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟು ಅವರು. ದೋ ನಾನು ಅಡ್ವೊಕೇಟ್ ಆದರೂ ಕೂಡ ಫೈನಾನ್ಸಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ. ಸೊ ಅದು ಕೊಟ್ಟಮೇಲೆ ತಿಮ್ಮಯ್ಯನವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ಮೊದಲನೇ ಬಜೆಟ್ ಮಾಡಿದ ಮೇಲೆ ನನಗೆ ಆತಂಕ ಇತ್ತು. ನಾನು ಏನಪ್ಪ ಇದು, ಯಾಕಂತಂದರೆ ಈ ಲಂಕೇಶ್ ಪತ್ರಿಕೆ ಇದೆಯಲ್ಲ, ಅವನು ಒಂದು ಆರ್ಟಿಕಲ್ ಬರೆದ್ಬಿಟ್ಟಿದ್ದ ಏನಂತ ಅಂತಂದರೆ, ಈ ಸಿದ್ದರಾಮಯ್ಯನಿಗೆ ಕುರುಬರಿಗೆ 100 ಕುರಿ ಕಾಯಕ್ ಬರಲ್ಲ ಸಿದ್ದರಾಮಯ್ಯನಿಗೆ, ಇವನು ಹೆಂಗೆ ಬಜೆಟ್ ಮಂಡಿಸ್ತಾನೆ, ಕರ್ನಾಟಕದ ಬಜೆಟ್ ಹೆಂಗೆ ಮಂಡಿಸ್ತಾನೆ ಅಂತ ಬರೆದ್ಬಿಟ್ಟಿದ್ದ. ಸಿಎಂ ಹಾಗೂ ಸಚಿವ ನಡುವೆ ಅನೇಕ ಯೋಜನೆಗಳ ಬಗ್ಗೆ ಚರ್ಚೆಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದಾಖಲೆ ಮೊತ್ತದ ಅನುದಾನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗೃಹಲಕ್ಷ್ಮಿ ಯೋಜನೆಯ ಯಶಸ್ಸಿಗೆ ಸರ್ಕಾರ ಶ್ರಮಿಸ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಡಿಸಿಎಂ ಡಿಕೆಶಿ ಪ್ರಶ್ನೆ ಮಾಡಿದಾಗ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಇತ್ತೀಚೆಗೆ ವೈಯಕ್ತಿಕ ಕಾರಣಕ್ಕೆ ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಸಿಎಚ್ ಪ್ರತಾಪ್ ರೆಡ್ಡಿ ಅವರು ಸಲ್ಲಿಸಿದ ರಾಜೀನಾಮೆಯನ್ನ ರಾಜ್ಯ ಸರ್ಕಾರ ಅಂಗೀಕರಿಸಿದೆ. ಇದೇ ಏಪ್ರಿಲ್ 30ಕ್ಕೆ ಅವರನ್ನ ಸೇವೆಯಿಂದ ಬಿಡುಗಡೆಗೊಳಿಸುವುದಕ್ಕೆ ಸರ್ಕಾರ ಆದೇಶಿಸಿದೆ. ತಮ್ಮ ಸೇವಾ ನಿವೃತ್ತಿಗೂ 4 ತಿಂಗಳ ಮುನ್ನವೇ ವೈಯಕ್ತಿಕ ಕಾರಣ ಕೊಟ್ಟು ಪ್ರತಾಪ್ ರೆಡ್ಡಿ ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದರು. ಹೀಗಾಗಿ ಸರ್ಕಾರ ಅವರ ಅರ್ಜಿಯನ್ನ ಪುರಸ್ಕರಿಸಿ ಬಿಡುಗಡೆಗೊಳಿಸುವುದಕ್ಕೆ ಆದೇಶ ಕೊಟ್ಟಿದೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪ್ರತಾಪ್ ರೆಡ್ಡಿ ಅವರು 1993ನೇ ಸಾಲಿನ ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಹಿಂದೂ ಧರ್ಮ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಎಎಸ್ ಅಧಿಕಾರಿ ಆಕಾಶ್ ಶಂಕರ್ ವಿಚಾರಣೆ ಚುರುಕುಗೊಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ತನಿಖಾಧಿಕಾರಿ ಆಕಾಶ್ ಶಂಕರ್, ವಿವಿಧ ಹಂತಗಳಲ್ಲಿ ವಿಚಾರಣೆ ನಡೆಸಲಾಗಿದೆ, ಕೆಲವು ದಾಖಲೆಗಳನ್ನು ಪಡೆದುಕೊಳ್ಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಾಲಾ ಆಡಳಿತ ಮಂಡಳಿ ವಿಚಾರಣೆ ನಡೆಸಿದೆ. ಶಾಲೆಗೂ ಭೇಟಿ ನೀಡಿ ವಿಚಾರಣೆ ಮಾಡಿದ್ದೇನೆ. ಎಲ್ಲಾ ದೃಷ್ಟಿಕೋನದಿಂದ ತನಿಖೆ ಪೂರ್ಣಗೊಳಿಸಿದ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇನೆ ಅಂತ ಹೇಳಿದರು.
ಗದಗ ವಾಡಿ ನಡುವಿನ 257 ಕಿಲೋಮೀಟರ್ ರೈಲು ಮಾರ್ಗದ ಕಾಮಗಾರಿ ಚುರುಕಿನಿಂದ ಸಾಗುತ್ತಿದೆ. 2026ರ ಮಾರ್ಚ್ನಲ್ಲಿ ಈ ಮಾರ್ಗವನ್ನು ಉದ್ಘಾಟಿಸುವ ಗುರಿ ಹೊಂದಲಾಗಿದೆ. ಈ ಮಧ್ಯೆ ತಳಕಲ್ಲಿನಿಂದ ಕುಷ್ಟಗಿವರೆಗೂ ರೈಲ್ವೆ ಕಾಮಗಾರಿ ಪೂರ್ಣವಾಗಿದ್ದು ಪ್ರಾಯೋಗಿಕ ಸಂಚಾರ ಶುರುವಾಗಿದೆ. ರೈಲು ಸಂಚಾರದ ಮುನ್ನ ನೆರೆಬೆಂಚಿ ಶಾಖಾಪುರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಕುಷ್ಟಗಿ ಕೊಪ್ಪಳ ಮಧ್ಯೆಯ ರಸ್ತೆಗೆ ಮೇಲ್ಸೇತುವೆ ನಿರ್ಮಿಸಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಚಿತ್ರ ಕಳ್ಳನೊಬ್ಬ ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತಿರುವಂತಹದ್ದು ಮುಜರಾಯಿ ದೇವಗುಲಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಧೇಯಕಕ್ಕೆ ತಿದ್ದುಪಡಿಯನ್ನು ಸರ್ಕಾರ ತಂದಿರುವಂತಹದ್ದು. ಈ ವಿಚಾರದಲ್ಲಿ ಪರ್ಸೆಂಟೇಜ್ ಅನ್ನುವಂಥದ್ದು ಬರುತ್ತೆ, 5% 10% ಅನ್ನುವಂಥದ್ದು ಬರುತ್ತೆ. ದೇಗುಲಗಳ ಆದಾಯದ ಆಧಾರದ ಮೇಲೆ ಒಂದು ಕಾಮನ್ ಪೂಲ್ಗೆ ಆ ಒಂದು ಫಂಡನ್ನು ನಾವು ತಗೊಳ್ತೀವಿ. ಅದರಿಂದ ಉಳಿದ ದೇಗುಲಗಳನ್ನು ದೇಗುಲಗಳ ಅಭಿವೃದ್ಧಿಗೆ ಮತ್ತು ಅಲ್ಲಿಯ ಅರ್ಚಕರಿಗಾಗಿ ಅದನ್ನು ಬಳಕೆ ಮಾಡ್ಕೊಳ್ತೀವಿ ಅಂತೇಳಿ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ. ದೇವಜ್ಞ ಸೋಮೇಜವರೇ, ತಮ್ಮ ಪ್ರಕಾರ ಸರ್ಕಾರದ ಇಂತಹ ತಿದ್ದುಪಡಿ ಮತ್ತು ದೇಗುಲಗಳಲ್ಲಿ ಸಂಗ್ರಹವಾಗುವಂತಹ ಹುಂಡಿ ಹಣವನ್ನು ಅದು ದೇಗುಲಗಳಿಗೇ ಸೀಮಿತವಾಗಿದೆ, ಬೇರೆ ಯಾವುದಕ್ಕೂ ಕೂಡ ಬಳಕೆ ಮಾಡುವ ಹಂಗಿಲ್ಲ ಅನ್ನುವಂಥದ್ದು ಕೂಡ ಒಂದು ಲೈನ್ ಅದರಲ್ಲಿ ಸೇರಿದೆ. ಬೇರೆ ಯಾವುದೇ ಧಾರ್ಮಿಕ ಅಥವಾ ಅನ್ಯ ಧರ್ಮದಕ್ಕೂ ಸೇರುವಂಗಿಲ್ಲ, ಓನ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಮಾತ್ರ ಬಳಕೆ ಆಗಬೇಕು ಅಂತ. ತಮ್ಮ ಪ್ರಕಾರ ಏನು ಅನಿಸುತ್ತೆ ಇಂತಹ ತಿದ್ದುಪಡಿ? ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಹರಿಹಿ ಓಂ. ನಮ್ಮ ಸಂಸ್ಕೃತದಲ್ಲಿ ಒಂದು ಸುಂದರವಾದಂಥ ಮಾತು ಹೇಳ್ತಾರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ದೇವಾಲಯಗಳು ಭಾರತೀಯರ ಒಂದು ಅವಿಭಾಜ್ಯ ಅಂಗ. ಬಹುತೇಕ ಎಲ್ಲ ಭಾರತೀಯರಲ್ಲೂ ಕೂಡ ಭಾವನಾತ್ಮಕವಾಗಿ ತೀವ್ರವಾದ ಸಂಬಂಧ ಹೊಂದಿರತಕ್ಕಂಥ ಒಂದು ಪವಿತ್ರವಾದ ಕ್ಷೇತ್ರ. ಅಲ್ಲಿ ಹೋಗ್ತಕ್ಕಂಥ ಭಕ್ತರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಆ ದೇವರ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ತಮ್ಮ ಕೈಲಾದಂಥದ್ದನ್ನು ಒಂದಿಷ್ಟು ದಾನ ರೂಪವಾಗಿ ಆ ದೇವಸ್ಥಾನದ ಹುಂಡಿಗೆ ಹಾಕ್ತಕ್ಕಂಥದ್ದು, ಮಂಗಳಾರತಿ ತಟಕ್ಕೆ ಹಾಕ್ತಕ್ಕಂಥದ್ದು ಬೆಳೆದು ಬಂದಂಥ ಸಂಪ್ರದಾಯ. ಅದನ್ನು ದೇವಾಲಯದ ಚರಾದಾಯ ಅಂತ ಕರೆದ್ರು ನಾವು. ಇಲ್ಲಿ ಸ್ಥಿರಾದಾಯ ಅಲ್ಲ, ಚರಾದಾಯ ಅಂದರೆ ಅದು ಇಷ್ಟೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. 10 ಲಕ್ಷ ಬರ್ಬೋದು, 10 ಕೋಟಿ ಬರ್ಬೋದು. ಆದರೆ ನಮ್ಮ ಕರ್ನಾಟಕದಲ್ಲಿರತಕ್ಕಂತಹ ಸರ್ಕಾರದ ಒಂದು ವ್ಯಾಪ್ತಿಗೊಳಪಡ್ತಕ್ಕಂಥ ಸುಮಾರು ಒಂದು 35-36 ಸಾವಿರ ದೇವಸ್ಥಾನಗಳೇನಿದ್ದಾವೆ ಅದರಲ್ಲಿ ಬೆರಳಣಿಕೆಯಷ್ಟು ಮಾತ್ರ ಶ್ರೀಮಂತ ದೇವಾಲಯಗಳು, ಮಿಕ್ಕಿದ್ದು ಕೆಲವಷ್ಟು ಅಲ್ಲಿಂದಲ್ಲಿಗೆ ಅವರುಗಳ ಖರ್ಚನ್ನು ಅವರು ನಿಭಾಯಿಸ್ಕೊಳ್ಳೋ ಸಾಮರ್ಥ್ಯ ಇರ್ತಕ್ಕಂಥವ್ರು. ಇನ್ನೂ ಬಹುತೇಕ ದೇವಾಲಯಗಳು ಅವ್ರ ಖರ್ಚನ್ನು ಅವ್ರು ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಅದಕ್ಕೆ ಒಂದು ಹಂತದಲ್ಲಿ ಸರ್ಕಾರವೇ ಕಾರಣ. ಯಾಕಪ್ಪ ಅಂದರೆ ಹಿಂದೆ ರಾಜಾಶ್ರಯದಲ್ಲಿ ಆದಂಥ ದೇವಸ್ಥಾನಗಳು ಅಲ್ಲಿ ಬೇಕಾದಷ್ಟು ಭೂಮಿ ಕಾಣಿಗಳನ್ನು ಕೊಟ್ಟಿದ್ದರು. ಒಂದು ಹಂತದಲ್ಲಿ ಸರ್ಕಾರ ಆ ಭೂಮಿ ಕಾಣಿಗಳನ್ನು ಉಳುವವನೇ ಹೊಲದೊಡೆಯ ಅಂತಕ್ಕಂಥ ಒಂದು ವ್ಯಾಪ್ತಿಗೆ ತಂದು ಅದನ್ನು ದೇವಾಲಯದಿಂದ ಈಚೆಗೆ ತಂದು ಅವರಿಗೆ ತಸ್ತಿಕ್ಕಣ ಅಂತ ಏನೋ ಒಂದು ಲಂಪ್ಸಮ್ ಅಮೌಂಟ್ ಕೊಡೋದು, ಒಂದು ಇಷ್ಟ ಅಮೌಂಟ್ ಕೊಡೋದು ಅಂತ ಮಾಡ್ಕೊಂಡು ಬಂದರು. ಅದು ಸಾಕಷ್ಟು ಗೊಂದಲಗಳು ಬಂತು. ಇವತ್ತು ನಮಗಿಲ್ಲಿ ಮುಂದಿರತಕ್ಕಂಥ ಪ್ರಶ್ನೆ, ಸರ್ಕಾರದವರು ಆಯಾ ದೇವಸ್ಥಾನಗಳ ಒಂದಿಷ್ಟು ವರಮಾನದ ಮೇಲ್ಪಟ್ಟಿರತಕ್ಕಂಥ ದೇವಾಲಯಗಳನ್ನು CABC ಇತ್ಯಾದಿ ಕ್ಯಾಟಗರಿ ಮಾಡಿ ಅವರವರ ವರಮಾನದಲ್ಲಿ ಒಂದಿಷ್ಟನ್ನು ದೇವಾಲಯಗಳ ಆಡಳಿತ ವಿಭಾಗಕ್ಕೆ ಅಂದರೆ ಮುಜರಾಯಿ ಡಿಪಾರ್ಟ್ಮೆಂಟು ಅಥವಾ ಮುಜರಾಯಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಅಂಗಸಂಸ್ಥೆಗೆ ಕೊಡ್ತಕ್ಕಂಥದ್ದು, ಅದನ್ನು ಸಮಾನವಾಗಿ ಎಲ್ಲರಿಗೂ ಉಪಯೋಗವಾಗುವಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದು, ಅದು ಸರ್ಕಾರದ ಒಂದು ಆಡಳಿತಾತ್ಮಕವಾದಂಥ ವ್ಯವಸ್ಥೆ. ಯಾವುದೇ ಆಡಳಿತ ನಡೆಸೋದಕ್ಕೂ ಕೂಡ ನಿಮಗೆ ಹಣ ಬೇಕಾಗುತ್ತೆ, ಹಣ ಇಲ್ಲದೇ ಏನೂ ಆಡಳಿತ ನಡೆಸಲಿಕ್ಕಾಗೋದಿಲ್ಲ. ಶ್ರೀಮಂತ ದೇವಾಲಯಗಳು ಉದಾಹರಣೆಗೆ ನಮ್ಮ ಕೊಲ್ಲೂರು ಮೂಕಾಂಬಿಕೆ, ನಂಜುಂಡೇಶ್ವರ ಸ್ವಾಮಿ, ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ, ಚಾಮುಂಡಿ, ಎಲ್ಲಮ್ಮ ದೇವಸ್ಥಾನ ಇತ್ಯಾದಿಗಳನ್ನು ನಾವು ಹೀಗೆ ಹೆಸರು ಹೇಳ್ಕೊಂಡು ಹೋದರೆ ಇನ್ನೊಂದು ಆಕಾರ ಸಿಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಹೌದು ಇತ್ಯಾದಿ ದೇವ 100 ಕೋಟಿ ರೂಪಾಯಿ ವರಮಾನ ಇರತಕ್ಕಂಥ ದೇವಸ್ಥಾನಗಳು. ಅಲ್ಲಿಂದ ಒಂದಿಷ್ಟು ಹಣವನ್ನು ಒಂದು ನಿರ್ದಿಷ್ಟವಾದ ಮೊತ್ತ 1% ಅದನ್ನು ತಗೊಂಡು ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಅಂದರೆ ಸಣ್ಣ ಪುಟ್ಟ ದೇವಾಲಯಗಳಿಗೆ ಕೊಡ್ತಕ್ಕಂಥದ್ದು ಶಾಸ್ತ್ರದಲ್ಲಾಗಲಿ ಸಂಪ್ರದಾಯದಲ್ಲಾಗಲಿ ಆಗಮದಲ್ಲಾಗಲಿ ಅದಕ್ಕೆ ವಿರೋಧ ಇಲ್ಲ. ನೀವು ಹೀಗೆ ಮಾಡಬಾರ್ದು, ಆ ದೇವಸ್ಥಾನ ಕೊಡಬಾರ್ದು ಅಂತ. ಆದರೆ ನಮ್ಮ ಪದ್ಧತಿಯಲ್ಲಿ ಅದನ್ನು ತಗೊಂಡು ನೀವು ಇನ್ಯಾವುದೋ ಬೇರೆ ಧರ್ಮೀಯರ ಒಂದು ಆಕ್ಟಿವಿಟೀಸಿಗೆ ಕೊಡ್ತೀವಿ ಅಂತಂದಾಗ
भक्तर भावने धक्के उंटागुत्ते भक्तर मूल उद्देश आ देवरिगे तलुपबेकु देवरिगे तलुपतक्कंतद्दु अंद्रे एनु आ देवालय भक्त समूह के अनुकूलवागबेकु मत्तु इतरे आ उपदेवालयगळेनिदावे अदेल्लदक्कू कूड सल्बेकु भक्तर भावने इरुत्ते ಅಲ್ಲಿ ದೇವರಿಗೆ ನಾನು ಕೊಟ್ಟೆ ಅಂತಂದರೆ ದೇವ್ರು ತೊಗೊಂಡು ಹೋಗ್ತಾನೆಯೇ ದೇವ್ರು ತೊಗೊಂಡು ಹೋಗೋದಿಲ್ಲ ಆದರೆ ಆ ದೇವರ ಹೆಸರಿನಲ್ಲಿ ನಮ್ಮದು ಆದ ಒಂದಷ್ಟನ್ನು ನಾವು ದೇವರಿಗೆ ಕೊಡ್ತಾ ಇದ್ದೀವಿ ಅದನ್ನು ಸದ್ವಿನಿಯೋಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತಂದ್ರೆ ಇಲ್ಲೇನು ಇವರು ಸರ್ಕಾರದವರು ಅಲ್ಲಿಂದ ಹಣ ತಗೊಂಡು ಎಲ್ಲೋ ಅವನ ಕಾನ್ಸ್ಟಿಟ್ಯೂನ್ಸಿ ರಸ್ತೆ ಮಾಡ್ಕೊಳ್ತೀನಿ ಇನ್ನೆಲ್ಲೋ ಬೋರ್ವೆಲ್ ತೋರಿಸ್ಬಿಡ್ತೀನಿ ಇನ್ನೊಂದು ಯಾವುದೋ ಮಸೀದಿ ಕಟ್ಟಕ್ಕೆ 100 ಕೋಟಿ ರೂಪಾಯಿ ಕೊಟ್ಬಿಡ್ತೀನಿ ಅದನ್ನು ನಾನು ಖಂಡಿತವಾಗಿ ವಿರೋಧಿಸ್ತೀನಿ ಅದು ಒಪ್ಪತಕ್ಕಂಥ ವಿಚಾರ ಅಲ್ಲ ಆದರೆ ಆ ದೇವಾಲಯಗಳ ಒಂದಿಷ್ಟು ಹಣವನ್ನು ತಗೊಂಡು ಆ ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ ದೇವಸ್ಥಾನದ ಪ್ರಾಧಿಕಾರ ಅಥವಾ ಸುತ್ತಮುತ್ತಲಿರ್ತಕ್ಕಂಥ ದೇವಾಲಯಗಳ ಸಣ್ಣ ಪುಟ್ಟ ದೇವಾಲಯಗಳಿಗೆ ಅಭಿವೃದ್ಧಿಗೆ ಕೊಡ್ತಕ್ಕಂಥದ್ದು ಅಥವಾ ವೇದ ಪಾಠಶಾಲೆ ಬೇರೆ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು ಜೊತೆಗೆ ಇನ್ನುಳದಂತಹ ಅಲ್ಲಿ ಅರ್ಚಕ ಸಮೂಹಕ್ಕೆ ಏನೋ ಒಂದು ಸ್ವಲ್ಪ ಉಪಯೋಗ ಮಾಡಿಕೊಡ್ತಕ್ಕಂಥದ್ದು ಅಶಾಸ್ತ್ರೀಯವಲ್ಲ ಸಂಪ್ರದಾಯ ವಿರೋಧಿಯೂ ಅಲ್ಲ ಅದನ್ನು ಒಪ್ಪತಕ್ಕಂಥದ್ದು ಇಲ್ಲಿಯ ವ್ಯವಸ್ಥೆ ಆಗಿದೆ ಮತ್ತೆ ಮಾತಾಡ್ತೀನಿ ನಾನು ಇವನ್ನ ಚರ್ಚೆ ನಾನು ಮುಂದುವರಿಸ್ತೀನಿ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಮಾತನಾಡುವಂಥದ್ದಿದೆ ಹಾಗೂ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನು ನಾನು ನಿಮ್ಮ ಎದುರುಗಡೆಗೆ ಇಡ್ತೀನಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಬ್ರೇಕ್ ನಂತರ ವಿವಿಧ ಹೊತ್ತು ನೈಟಿ ಹಾಕೊಂಡು ಅಪಾರ್ಟ್ಮೆಂಟ್ಗೆ ನುಗ್ಗಿ ಶೂ ಕಳ್ಳತನ ಮಾಡಿ ಪರಾರಿಯಾಗ್ತಿದ್ದಾನೆ ವಿಚಿತ್ರ ಕಳ್ಳನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಬಗ್ಗೆ ಅನಿಲ್ ಕುಮಾರ್ ಅನ್ನೋರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಕಳ್ಳನನ್ನು ಆದಷ್ಟು ಬೇಗ ಹಿಡಿಯಿರಿ ಅಂತ ಒತ್ತಾಯಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಕಾಡುಕೋಣ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಎದುರಿಗೆ ಬಂದವರಿಗೆ ಕಾಡುಕೋಣ ಗುಂಪ್ತಾ ಇದೆ ಜಮೀನುಗಳಲ್ಲಿ ಓಡಾಡಿ ಬೆಳೆಗಳನ್ನು ಹಾಳು ಮಾಡ್ತಿದೆ ಕೋಣವನ್ನು ಹೆದರಿಸುವುದಕ್ಕೆ ಮುಂದಾದ ಗ್ರಾಮಸ್ಥರಿಗೂ ಕಾಡುಕೋಣ ತಿವಿದಿದೆ ಕೋಣವನ್ನು ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ ವಿಷಪೂರಿತ ನೀರು ಕುಡಿದು 20ಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಮಲ್ಲೇನಹಳ್ಳಿಯಲ್ಲಿ ನಡೆದಿದೆ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಸರಬರಾಜಾಗಿದ್ದ ನೀರನ್ನು ಕುಡಿದ ಜಾನುವಾರುಗಳು ಮೃತಪಟ್ಟಿದೆ ಬೋರ್ವೆಲ್ ಮೋಟಾರ್ ಹಾಳಾದ ಹಿನ್ನೆಲೆ ಹೊಸ ಮೋಟಾರ್ ಅಳವಡಿಕೆ ಮಾಡಲಾಗಿದೆ ಬೋರ್ವೆಲ್ ನೀರಿಗೆ ಯೂರಿಯಾ ಮಿಶ್ರಣವಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಲೋಕ ಚುನಾವಣೆ ಹೊಸ್ತಿಲಲ್ಲಿ ಮಂಡ್ಯ ರಾಜಕೀಯ ಕಣ ರಂಗೇರಿದೆ ಮಂಡ್ಯ ಗೆಲ್ಲೋದಕ್ಕೆ ಸಚಿವ ಚಲುವರಾಯಸ್ವಾಮಿ ಆಪರೇಷನ್ ಶುರು ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಪ್ತರಿಗೆ ಚಲುವರಾಯಸ್ವಾಮಿ ಗಾಳ ಹಾಕಿದ್ದು ಸಕ್ಸಸ್ ಆಗಿದೆ ಇವತ್ತು ಎಚ್ಡಿಕೆ ಆಪ್ತರಾದ ಮಾಜಿ ಎಂಎಲ್ಸಿ ಅಪ್ಪಾಜಿಗೌಡ ಮಾಜಿ ಎಂಎಲ್ಎ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಸ್ವಕ್ಷೇತ್ರದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಬಾರಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡದಂತೆ ಬಿಜೆಪಿ ಕಾರ್ಯಕರ್ತರು ಪತ್ರ ಅಭಿಯಾನ ಮಾಡುತ್ತಿದ್ದಾರೆ ಪ್ರಧಾನಿ ಮೋದಿ ಜೆಪಿ ನಡ್ಡಾ ವಿಜಯೇಂದ್ರಗೂ ಕಾರ್ಯಕರ್ತರು ಪತ್ರ ಬರೆದಿದ್ದಾರೆ ಎರಡು ಬಾರಿ ಸಂಸದಿಯಾಗಿ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ ಅವರಿಗೆ ಈ ಬಾರಿ ಟಿಕೆಟ್ ಬೇಡ ಅಂತ ಆಗ್ರಹಿಸಿದ್ದಾರೆ ವಿಧಾನ ಪರಿಷತ್ಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಭರ್ಜರಿ ಜಯಭೇರಿ ಬಾರಿಸಿದ್ದು 1506 ಮತಗಳ ಅಂತರದಲ್ಲಿ ಪುಟ್ಟಣ್ಣ ಜಯ ಸಾಧಿಸಿದ್ದಾರೆ ಈ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ಗೆ ಹೀನಾಯ ಸೋಲುಂಟಾಗಿದೆ ಗೆಲುವು ಸಾಧಿಸಿದ ಬಳಿಕ ಪುಟ್ಟಣ್ಣ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಧನ್ಯವಾದ ತಿಳಿಸಿದರು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ನೂತನ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಪಕ್ಷದ ಮೂಲ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ ಬಿಟ್ಟು ಕಳೆದ 2 ವರ್ಷಗಳ ಹಿಂದೆ ಬಿಜೆಪಿ ಸೇರ್ಪಡೆ ಆದವರಿಗೆ ಪಕ್ಷದಲ್ಲಿ ಹುದ್ದೆ ನೀಡದ್ದಕ್ಕೆ ಹಳೆ ಪದಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಇದು ಸ್ಥಳೀಯ ನಾಯಕರಿಗೆ ತಲೆನೋವಾಗಿದೆ ಬರ ಸಂಕಷ್ಟಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡ್ತಾ ಹೋಗೋಣ ಬೇಸಿಗೆ ಮುನ್ನವೇ ಕೆಆರ್ಎಸ್ ಜಲಾಶಯ ಬರಿದಾಗ್ತಿದೆ ಇನ್ನು ಮುಂದೆ ನೀರನ್ನು ಮಿತವಾಗಿ ಬಳಸದಿದ್ರೆ ಗಂಡಾಂತರ ಕಾದಿದೆ ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ 2 ತಿಂಗಳಿಗಾಗುವಷ್ಟು ನೀರು ಮಾತ್ರ ಇದೆ ಅಂದ್ರೆ ಡ್ಯಾಂನಲ್ಲಿ ಈಗ ಬರೀ 16 ಟಿಎಂಸಿ ನೀರು ಮಾತ್ರ ಇದೆ ಇದರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ 5 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಹರಿಸುವಂತೆ ಕಾವೇರಿ ನೀರು ಪ್ರಾಧಿಕಾರ ಸೂಚನೆ ಕೊಟ್ಟಿದೆ ಪ್ರಾಧಿಕಾರದ ಸೂಚನೆ ಪಾಲಿಸಿದ್ರೆ ಡ್ಯಾಮ್ ಅಲ್ಲಿ ಉಳಿಯೋದು ಕೇವಲ 11 ಟಿಎಂಸಿ ಮಾತ್ರ ಇದರಲ್ಲಿ 8 ಟಿಎಂಸಿ ಡೆಡ್ ಸ್ಟೋರೇಜ್ ಆಗಿದೆ ಬಳಕೆಗೆ ಕೇವಲ 3 ಟಿಎಂಸಿ ಮಾತ್ರ ನೀರು ಸಿಗಲಿದೆ ಚಿತ್ರದುರ್ಗಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ವಿಳಂಬ ಹಿನ್ನೆಲೆ ಇವತ್ತು ಹಿರಿಯೂರು ನಗರ ಬಂದ್ಗೆ ಕರೆ ನೀಡಲಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಹೋರಾಟ ಸಮಿತಿ ಬಂದ್ಗೆ ಕರೆ ಕೊಟ್ಟಿದೆ ಬಂದ್ಗೆ ರೈತ ಕಾರ್ಮಿಕ ಕನ್ನಡಪರ ಸಂಘಟನೆಗಳು ಬೆಂಬಲ ಕೊಟ್ಟಿವೆ
ದಾವಣಗೆರೆಯಲ್ಲಿ ತೆಂಗಿನ ತೋಟಗಳು ಒಣಗ್ತಾ ಇವೆ. ಕಪ್ಪು ತಲೆ ಹುಳು ಬಾಧೆಯಿಂದ 2600 ಹೆಕ್ಟೇರ್ ತೆಂಗು ಬೆಳೆ ನಾಶ ಆಗಿದೆ. ಕಪ್ಪು ಹುಳು ಕಾಟಕ್ಕೆ ತೆಂಗಿನ ಗರಿಗಳು ಒಣಗಿ ರೈತರ ಕಣ್ಣೆದುರೇ ಮರಗಳು ಧರೆಗುರುಳುತ್ತಿವೆ. ತೇವಾಂಶ ಕೊರತೆ ಹಾಗೂ ಬಿಸಿಲಿನಿಂದ ರೋಗ ಹೆಚ್ಚುತ್ತಾ ಇದ್ದು ರೈತರು ಆತಂಕಕ್ಕೀಡಾಗಿದ್ದಾರೆ. ಇನ್ನು ಕಪ್ಪು ತಲೆ ಹುಳು ತಿನ್ನುವ ಗೋನಿಯೋಜಸ್ ಹುಳುವನ್ನು ತೆಂಗಿನ ಮರಗಳಿಗೆ ಬಿಡಲಾಗುತ್ತಿದೆ. ಇದರಿಂದ ಕಪ್ಪು ತಲೆ ಹುಳುಗಳ ಕಾಟ ಕಡಿಮೆಯಾಗುತ್ತಂತೆ. ಬೆಳಗಾವಿ ಜಿಲ್ಲೆಯ ಮಾಣಕಾಪುರ ಗ್ರಾಮದಲ್ಲಿ ಕರೆಂಟ್ ಇಲ್ಲದೆ ನೇಕಾರರು ಪರದಾಡುವಂತಾಗಿದೆ. ಗ್ರಾಮದಲ್ಲಿ 3000ಕ್ಕೂ ಅಧಿಕ ಪವರ್ ಲೂಮ್ ಇವೆ. ಈ ಹಿಂದೆ ಪ್ರತಿ ಯೂನಿಟ್ಗೆ 1.25 ದರ ಇತ್ತು. ಈಗ ಪ್ರತಿ ಯೂನಿಟ್ಗೆ 11 ರೂಪಾಯಿ ದರ ನಿಗದಿಯಾಗಿದೆ. 10 HP ವರೆಗೆ ಫ್ರೀ ಇದೆ. ಆದರೆ ಉಳಿದವರಿಗೆ 11 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ವಿದ್ಯುತ್ ಬಿಲ್ ಕಟ್ಟಲಾಗದೆ ಜವಳಿ ಉದ್ಯಮಿಗಳು ಸಂಕಷ್ಟಕ್ಕೀಡಾಗಿದ್ದಾರೆ. ಬೇಸಿಗೆ ಮುನ್ನವೇ ರಾಜ್ಯದಲ್ಲಿ ಭೀಕರ ಬರಗಾಲ ಶುರುವಾಗಿದೆ. ವಿಜಯಪುರದ ಹಲವು ತಾಂಡಗಳ ಜನ ಕೆಲಸ ಅರಸಿ ಗುಳೆ ಹೋಗ್ತಿದ್ದಾರೆ. ವಿಜಯಪುರದ ಮದಬಾವಿ ತಾಂಡ ಜನ ಮನೆಗಳಿಗೆ ಬೀಗ ಹಾಕೊಂಡು ಕೆಲಸಕ್ಕಾಗಿ ಅಕ್ಕಪಕ್ಕದ ರಾಜ್ಯಗಳಿಗೆ ತೆರಳುತ್ತಿದ್ದಾರೆ. ಮದಬಾವಿ ತಾಂಡದಲ್ಲಿ ಈಗ ಬರೀ ವೃದ್ಧರು ಮಾತ್ರ ಇದ್ದು ಇವರಿಗೆ ಆರೈಕೆ ಮಾಡೋದಕ್ಕೆ ಯಾರೂ ಇಲ್ಲದಂತಾಗಿದೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ. ಬ್ರೇಕ್ ಆಗಿ ರಾಮನಗರದ ಐಜೂರು ಪಿಎಸ್ಐ ತನ್ವೀರ್ ಸಸ್ಪೆಂಡ್ ಆಗಿದ್ದಾರೆ. 40 ವಕೀಲರ ವಿರುದ್ಧ ಎಫ್ಐಆರ್ ಹಾಕಿದ್ದ ಪಿಎಸ್ಐ ತನ್ವೀರ್ ಅವರನ್ನ ಸಸ್ಪೆಂಡ್ ಮಾಡೋದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಅಮಾನತು ಮಾಡಲಾಗಿದೆ ಎನ್ನಲಾಗಿದೆ. ಪೊಲೀಸರು ಹಾಗೂ ವಕೀಲರ ನಡುವೆ ಕೆಲ ದಿನಗಳಿಂದ ಪ್ರತಿಭಟನೆ ನಡೆದಿದೆ. ಈ ವಿಚಾರ ವಿಧಾನಸಭೆಯಲ್ಲೂ ನಿನ್ನೆ ಚರ್ಚೆಯಾಗಿತ್ತು. ಇದೇ ಕಾರಣಕ್ಕೆ ಪಿಎಸ್ಐ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಎನ್ನಲಾಗಿದೆ. ರಾಮನಗರದಲ್ಲಿ ನಡೀತಾ ಇರೋ ವಕೀಲರ ಪ್ರತಿಭಟನೆ ವಿಚಾರ ವಿಧಾನಸಭೆಯಲ್ಲೂ ನಿನ್ನೆ ಪ್ರಸ್ತಾಪವಾಗಿತ್ತು. ರಾಮನಗರದ ವಕೀಲರ ಪರ ರಾಜ್ಯ ಬಿಜೆಪಿ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಮುಗಿಬಿದ್ದಿತ್ತು. ಈ ವೇಳೆ ಸದನದಲ್ಲಿ ಉತ್ತರಿಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಚನ್ನಪಟ್ಟಣ ಡಿವೈಎಸ್ಪಿಗೆ ತನಿಖೆಯ ಹೊಣೆ ಕೊಟ್ಟಿದ್ದೀವಿ, ತನಿಖೆಯಲ್ಲಿ ಏನು ಬರುತ್ತೋ ಅದರಂತೆ ಕ್ರಮ ತಗೋತೀವಿ ಅಂತ ಹೇಳಿದರು. ರಾಮನಗರದಲ್ಲಿ ಪೊಲೀಸರ ವಿರುದ್ಧ ಹೋರಾಟ ನಡೆಸ್ತಾ ಇದ್ದ ವಕೀಲರು ಸದ್ಯಕ್ಕೆ ವಿಧಾನಸೌಧ ಚಲೋ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. 40 ವಕೀಲರ ವಿರುದ್ಧ ಎಫ್ಐಆರ್ ದಾಖಲಿಸಿದ ಪಿಎಸ್ಐ ಸಸ್ಪೆಂಡ್ಗೆ ಪಟ್ಟು ಹಿಡಿದಿದ್ರು. ಇವತ್ತು ಮತ್ತೊಮ್ಮೆ ಸ್ವಾಗತ. ಅಲ್ಲಿ ನಾವು ಚರ್ಚೆಯನ್ನು ಮಾತಾಡ್ತಾ ದೈವಜ್ಞ ಸೋಮಯಾಜಿ ಅವರು ಹೇಳಿದ್ರು, ಹಣವನ್ನು ಬಳಕೆ ಮಾಡುವಂಥದ್ದು, ಧರ್ಮ ಧಾರ್ಮಿಕ ಕಾರಣಗಳಿಗೆ ಬಳಕೆ ಮಾಡುವಂಥದ್ದು, ಈ ಹುಂಡಿ ಹಣ ಹಾಕುವಂಥದ್ದು ಅಥವಾ ಭಕ್ತ ತಾನು ಹಾಕಿರುವಂತಹ ಹಣವನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು, ಶಾಸ್ತ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಯಾವ ಸ್ವರೂಪದಲ್ಲಿ ಇದಕ್ಕೆ ವಿರೋಧಗಳಿವೆ ಅಥವಾ ವಿರೋಧಗಳಿಲ್ಲ ಅನ್ನುವಂಥ ವಿಚಾರಗಳನ್ನೆಲ್ಲವೂ ಕೂಡ ನಮ್ಮ ಮುಂದೆ ಇಟ್ಟರು. ಈಗ ಇಲ್ಲಿ ಬಿಜೆಪಿಯವರು ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ, ಅನ್ಯ ಧರ್ಮೀಯರಿಗೆ ನೀವು ಅವಕಾಶವನ್ನು ಮಾಡಿಕೊಡ್ತಿದ್ದೀರಿ ಅಂತೇಳಿ. ಹಾಗಾದರೆ ಎಲ್ಲಿ ಹೇಗೆ, ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯದ್ದು ಒಂದೇ ನೇರ ಆರೋಪ, ಹಿಂದೂ ವಿರೋಧಿ ಸರ್ಕಾರ, ಒಂದು ಕೋಮಿನ ಓಲೈಸುವ ಸರ್ಕಾರ ಅನ್ನೋದು. ಹುಂಡಿ ಹಣಕ್ಕೆ ಕೈ ಹಾಕಿರೋದು ಕೂಡ ಹಿಂದೂ ದೇವಾಲಯಗಳನ್ನು ಅನ್ಯಧರ್ಮೀಯರ ಕೈಗೆ ಕೊಡೋ ಸಂಚು, ಹುನ್ನಾರ ಅಂತಿದೆ ಬಿಜೆಪಿ. ಹಿಂದೂ ಧಾರ್ಮಿಕ ದತ್ತಿ ದೇವಸ್ಥಾನದಲ್ಲಿರುವಂತಹ 34,000 ದೇವಸ್ಥಾನಗಳಲ್ಲೂ ಕೂಡ ಅನ್ಯ ಧರ್ಮವನ್ನು ಸೇರಿಸಿಕೊಳ್ಳಬಹುದು ಅನ್ನುವಂತಹ ತಿದ್ದುಪಡಿಯ ಅಂಶಗಳು ಇರಲಿಲ್ಲ. ಇದನ್ನು ಹೊಸದಾಗಿ ತರ್ತಾ ಇದ್ದಾರೆ. ಆದ್ರಿಂದ ಹಿಂದೂಗಳ ದೇವಸ್ಥಾನವನ್ನು ಅನ್ಯ ಧರ್ಮರ ಕೈ ಕೊಡುವಂತ ಒಂದು ಷಡ್ಯಂತ್ರ ನಡೀತದೆ ಅನ್ನುವಂತ ಭಕ್ತರ ಭಾವನೆಗಳನ್ನ ಒಂದು ಅರ್ಥ ಮಾಡಿಕೊಂಡು ಇದನ್ನ ವಿರೋಧಿಸ್ತೇವೆ. ಅವ್ರು ತಿದ್ದುಪಡಿ ಮಾಡಿ ಸರಿ ಮಾಡಿದ್ರೆ ಮತ್ತೆ ಏನಂತ ಯೋಚನೆ ಮಾಡ್ತೇವೆ. ಒಂದು ಕಡೆ ಹುಂಡಿ ಹಣದ ರಾಜಕೀಯ, ಆದ್ರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಓಲೈಕೆ ಎಂದು ವಿಧಾನಸಭೆಯಲ್ಲೂ ದೊಡ್ಡ ಜಟಾಪಟಿಯೇ ನಡೆಯಿತು. ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ 274 ಕೋಟಿ ವೆಚ್ಚ ಮಾಡಿತ್ತು. 274 ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ 274 ಕೋಟಿಯನ್ನ ವೆಚ್ಚ ಮಾಡಿತ್ತು ನಮ್ಮ ಬಜೆಟ್ ಅಲ್ಲಿ. ಅದನ್ನ ನೀವು ಈಗ 17 ಕೋಟಿ ಇಟ್ಟಿದ್ದೀರ, ಅಂದ್ರೆ 90% ಡಿಸ್ಕೌಂಟ್. ವಕ್ಮಂಡಳಿಗೆ ಅಧ್ಯಕ್ಷರೇ, ವಕ್ಮಂಡಳಿಗೆ 100 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ವಕ್ಮಂಡಳಿಗೆ, ಒಂದು ಪೈಸಾನು ಬಿಡುಗಡೆ ಮಾಡಿಲ್ಲ. ಪೈಸಾನು ಮಾಡಿಲ್ಲ ಅಂತ ಹೇಳಿದ್ರು, ಒಂದು ಪೈಸಾ ಬಿಡುಗಡೆ ಮಾಡಲಿಲ್ಲ. ಆದ್ರೆ 485 ಕೋಟಿ ಒಂದು ಬಿಡುಗಡೆ ಮಾಡಿದ್ರು, ಅದ್ರಲ್ಲಿ ಅರ್ಧ ಮಾಡಿದೆ. ಇನ್ನು ಅರ್ಧ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ಬಹಳ ಮಂತ್ರಿಗಳೆಲ್ಲ ಕೂತವ್ರಿ, ಇದು ನನ್ಗನ್ಸುತ್ತೆ ಇದು ಒಂಥರ ಜಮೀರ್ ಬಜೆಟ್ ಅಂತ ಅನ್ಸುತ್ತೆ. ಜಾರ್ಜ್ ಅವ್ರದ್ದು ಅಲ್ಲ ಇದು, ರಾಮಲಿಂಗಾರೆಡ್ಡಿ ಅವ್ರದ್ದು ಅಲ್ಲ, ದಿನೇಶ್ದಂತೂ ಅಲ್ಲೇ ಅಲ್ಲ. ಇದು ಇದೊಂಥರ ಜಮೀರ್ ಬಜೆಟ್. 15%
ಹೀಗೆ ಆರೋಪ ಮಾಡುತ್ತಿರೋ ಬಿಜೆಪಿಗರಿಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಟಾಂಗ್ ಕೊಟ್ಟರು. ಗಂಭೀರ ಆರೋಪ ಮಾಡುವಂತವರು ಫಸ್ಟ್ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಕಾಯ್ದೆಗಳನ್ನ ಓದ್ಕೊಳ್ಳಿ, ಓದ್ದೆ ಏನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ. ಇನ್ನು ಎರಡೂ ಧರ್ಮೀಯರು ಪೂಜೆ ಮಾಡುವ ಚಿಕ್ಕಮಗಳೂರಿನ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ಸ್ವಾಮಿ ದರ್ಗಾ ಹಾಗೂ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆಯ ಹಜರತ್ ಸೈಯದ್ ಸಾದತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಾಲಯಗಳಲ್ಲೂ ಬಿಜೆಪಿ ನಿಯಮಗಳೇ ಈಗಲೂ ಜಾರಿಯಲ್ಲಿವೆ. ಬಿಜೆಪಿ ಸರ್ಕಾರ ಇದ್ದಾಗ ಬಾಬಾ ಬುಡನ್ಗಿರಿಗೆ ಮುಸ್ಲಿಮರ ನಾಮಿನೇಷನ್ ಆಗಿಲ್ವೇ ಎಂಬುದು ರಾಮಲಿಂಗಾರೆಡ್ಡಿ ಪ್ರಶ್ನೆ. ಬಿಜೆಪಿ ಸರ್ಕಾರ ಇದ್ದಾಗ ಬಾಬಾ ಬುಡನ್ಗಿರಿನಲ್ಲಿ ಮುಸ್ಲಿಂನ ನಾಮಿನೇಟ್ ಮಾಡಿದ್ರಲ್ಲ, ಅವಾಗ ಏನಾಗಿತ್ತು ನಿಮಗೆ? ನಿಮ್ಮ ತಲೆಯಲ್ಲಿ ಏನು ತುಂಬಿಕೊಂಡಿದ್ರಿ? ಇವತ್ತು ಇದನ್ನು ಮಾತಾಡ್ತಿರಲ್ಲ, ಇದು 2003 ಇರತಕ್ಕಂಥ ಕಾಯಿದೆ. ಮತ್ತು ಮೊನ್ನೆ ಯಾಕೆ ಮಾಡಿದರು ಮುಸ್ಲಿಮ್ನವರು ಬಿಜೆಪಿ ಸರ್ಕಾರ ಇದ್ದಾಗ? ಈ ರೀತಿ ಸುಳ್ಳು ಅಪಪ್ರಚಾರ ಮಾಡೋದು ಜನಕ್ಕೆ ಈ ಸಹಜವಾಗಿ ಏನಾಗುತ್ತೆ, ಸುಳ್ಳನ್ನು ಬೇಗ ನಂಬಿಡ್ತಾರೆ, ನಿಜ ನಂಬೋದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸರ್ಕಾರದಲ್ಲಿ ಸರ್ಕಾರದ ಸಮರ್ಥನೆ ಇದೆ, ಪ್ರತಿಪಕ್ಷದ ಆರೋಪ ಇದೆ. ನಮ್ಮ ರಾಜ್ಯದಲ್ಲಿ ಧಾರ್ಮಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ, ದೇಗುಲಗಳಿಗೆ ಸಂಬಂಧಪಟ್ಟಂತೆ ಸದನದ ಒಳಗೂ ಕೂಡ ಸಾಕಷ್ಟು ಬಾರಿ ಡಿಬೇಟ್ಗಳು ನಡೆದಿದ್ದಾವೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನು ನಿಮಗೆ ನನಗೆ ಹೇಳಬೇಕಾಗಿರೋದು, 1973 ವಿಧಾನಸಭೆಯಲ್ಲಿ ಅವತ್ತು ಸೋಷಿಯಲಿಸ್ಟ್ ಪಾರ್ಟಿಯಿಂದ ಆಯ್ಕೆಯಾಗಿ ಬಂದಂತಹ ಬಂಗಾರಪ್ಪನವರು ಒಂದು ಮಾತನ್ನು ಹೇಳ್ತಾರೆ. ದೇವರಾಜ ಅರಸು ಅವರು ಮುಖ್ಯಮಂತ್ರಿ, ವಿಧಾನ ಪರಿಷತ್ತಿಗೆ ಹೋಗೋದಕ್ಕೇನೋ ಅರಸು ಅವರು ರೆಡಿ ಆಗ್ತಾ ಇರ್ತಾರೆ, ಅದು ಉಲ್ಲೇಖ ಬರುತ್ತೆ ಅದೇ ರೀತಿಯಲ್ಲಿ ಆ ಭಾಷಣವನ್ನು ನಾವು ಓದಿದಾಗ. ಆವಾಗ ಅರಸು ಅವರೇ, ನಿಲ್ಲಿ, ಹೋಗಬೇಡಿ, ಒಂದು ವಿಚಾರವನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ನಮ್ಮ ರಾಜ್ಯದ ಹಳ್ಳಿಗಳಲ್ಲಿರುವ ದೇವಸ್ಥಾನಗಳನ್ನು, ನಮ್ಮ ಕಲ್ಲಪ್ಪ ಮತ್ತೊಂದು ದೇವಸ್ಥಾನಗಳು, ಈ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡೋದು ಯಾರು? ಸರ್ಕಾರದಿಂದ ಏನಾದರೂ ದುಡ್ಡು ಕೊಡ್ತೀರಾ ಇದಕ್ಕೆ? ನೀವು ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ನಮ್ಮ ದೇವರುಗಳನ್ನು ಕರ್ಕೊಂಡು ಬಂದು, ಅಂದರೆ ನಮ್ಮ ದೇವಸ್ಥಾನದ ಪ್ರತಿನಿಧಿಗಳನ್ನು ಕರ್ಕೊಂಡು ಬಂದು ನಾನು ಇಲ್ಲಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಇದಾದ ನಂತರ 1991-92 ಮುಖ್ಯಮಂತ್ರಿಯಾದಾಗ ಬಂಗಾರಪ್ಪನವರು ಆರಾಧನಾ ಸಮಿತಿಗಳನ್ನು ಸ್ಥಾಪಿಸ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಸ್ಥಾಪನೆ ಆಗುವಂಥದ್ದು, ಯಾಕಂದರೆ ಕರ್ನಾಟಕದಲ್ಲಿರುವಂಥ ಈ ಹಳ್ಳಿಗಳ ದೇಗುಲಗಳು ಅಭಿವೃದ್ಧಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ. ಈಗ ಸರ್ಕಾರ ಮಾಡ್ತಾ ಇರುವಂತಹ ಈ ಒಂದು ತಿದ್ದುಪಡಿಯ ಮೂಲಕವಾಗಿ ಸರ್ಕಾರ ಹೇಳ್ತಾ ಇದೆ, ಇಲ್ಲ, ನಾವು ದೇವಸ್ಥಾನಗಳಿಗೆ ಇದನ್ನು ಹಂಚಿಕೆ ಮಾಡ್ತೇವೆ. ಬಿಜೆಪಿ ಹೇಳ್ತಾರೆ ಇಲ್ಲಿ ಅನ್ಯ ಧರ್ಮೀಯರನ್ನು ನೀವು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ಆದರೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಅನ್ಯ ಧರ್ಮೀಯರನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಸುರಭಿಯವರೇ, ತಮ್ಮ ಪ್ರಕಾರ ಈಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, 34,125 ದೇವಸ್ಥಾನಗಳಲ್ಲಿ ಅನ್ಯ ಧರ್ಮೀಯರನ್ನ ನೇಮಕ ಮಾಡಲಾಗ್ತಾ ಇದೆ ಅಂತ ಹೇಳ್ಕೊಂಡು. ಫ್ಯೂ ಪಾಯಿಂಟ್ಸ್. ಮೊದಲನೇದಾಗಿ ಸೆಕ್ಷನ್ 19 ಏನು ಈ ಪ್ರಿನ್ಸಿಪಲ್ ಆಕ್ಟ್ ಅಂತ ಇದೆಯೋ ಅದರಲ್ಲಿ ಇದ್ದಿದ್ದು ಸೆಕ್ಷನ್ 19 Clause 1A, grant of aid to any other religious institution which is part or which is poor or in need of needy circumstances. ಏನು ಅಂದರೆ ಕಾಮನ್ ಪೂಲ್ ಅಲ್ಲಿ ಬರುವಂಥದ್ದು, ಅದಕ್ಕೆ ಇಟ್ ವಾಸ್ ಆಲ್ವೇಸ್ ಅಪ್ಲಿಕಬಲ್. ಸಿದ್ದರಾಮಯ್ಯನವರು ಇವತ್ತು ಟ್ವೀಟ್ ಮಾಡಿದ್ದಾರೆ, ಯಾವತ್ತೂ ಈ ಡಿಪಾರ್ಟ್ಮೆಂಟಿಂದ ದುಡ್ಡು ಹೋಗಿಲ್ಲ ಅಂತ, ಅದು ತಪ್ಪು, ಇದು ಯಾವತ್ತೂ ಇದ್ದಿದ್ದಿದೆ. ಸೆಕೆಂಡ್, ಯಾವ ಒಂದು ನಮ್ಮ ಈ ಒಂದು ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿದೆಯೋ ಅದು ಬಿಟ್ಟು ಕಾಮನ್ ಪೂಲ್ ಅಂತ ಏನು ಬರುತ್ತೆ, ಕ್ಯಾಟಗರಿ ಎ ಬಿ ಸಿ ಅಂತ ದೇವಸ್ಥಾನಗಳು, ಅದನ್ನ ನೋಟ್ ಮಾಡಬೇಕು. ಕ್ಯಾಟಗರಿ ಎನಲ್ಲಿ, ಗ್ರೂಪ್ ಎನಲ್ಲಿ ಟೆಂಪಲ್ ಸ್ಲ್ಯಾಶ್ ಇನ್ಸ್ಟಿಟ್ಯೂಷನ್ಸ್, ಕ್ಯಾಟಗರಿ ಬಿ ಟೆಂಪಲ್ ಸ್ಲ್ಯಾಶ್ ಇನ್ಸ್ಟಿಟ್ಯೂಷನ್, ಸಿನಲ್ಲಿರೋದು ಬರೀ ಇನ್ಸ್ಟಿಟ್ಯೂಷನ್ಸ್ ಅಂತ. ಆ ಲಿಸ್ಟಲ್ಲಿ ಏನೇನಿದೆ ಅಂತ ವಿಚಾರ ತಗೊಳ್ಳೋದಕ್ಕೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಈ ಒಂದು ಕ್ಯಾಟಗರಿ, ಮೂರು ಕ್ಯಾಟಗರಿನ ಆದ ನಂತರ ಈ ಒಂದು ಡಿಪಾರ್ಟ್ಮೆಂಟಲ್ಲೇ ಸ್ಕೀಮ್ ಮಾಡಿರೋದು 1990 ಆರಾಧನಾ ಸ್ಕೀಮ್ ಮೂಲಕ ಬಹಳಷ್ಟು ಎಲ್ಲ ಸಮುದಾಯಗಳೂ ದುಡ್ಡು ಹೋಗ್ತಾ ಇದೆ. ಸೊ ಇದನ್ನು ಒಂದು ಹಿಂದೂ ಧಾರ್ಮಿಕ ಡಿಪಾರ್ಟ್ಮೆಂಟಿಂದ ಕರೆದ್ರೂ ಇದು ದುಡ್ಡು ಹೋಗ್ತಾ ಇರೋದು ಎಲ್ಲನೂ ಗ್ರ್ಯಾಂಟ್ ಇನ್ ಏಡ್ ಬರುವಂಥ ದುಡ್ಡು. ಅದು ಬಿಟ್ಟು ನನಗೆ ಕನ್ಸರ್ನ್ ಆಗೋದು, ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ, ಆದರೆ ನನಗೆ ಜಾಸ್ತಿ ಕನ್ಸರ್ನ್ ಆಗೋದು ಈ ಸೆಕ್ಷನ್ 69D. ಯಾಕೆ ಅಂದರೆ ನೋಡಿ ಏನು ಹೇಳ್ತಾರೆ 69D ಎಲ್ಲ, ಸಾರಿ 69E ಏನು ಹೇಳ್ತಾರೆ 69E ಅಂದರೆ, ಕಾನ್ಸ್ಟಿಟ್ಯೂಷನ್ ಆಫ್ ಡಿಸ್ಟ್ರಿಕ್ಟ್ ಲೆವೆಲ್ ಅಂಡ್ ಸ್ಟೇಟ್ ಹೈ ಲೆವೆಲ್ ಕಮಿಟಿ, ಯಾರಿದ್ದಾರೆ, ಡೆಪ್ಯೂಟಿ ಕಮಿಷನರ್, ಕಮಿಷನರ್ ಆಫ್ ಪೊಲೀಸ್, ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ಜಿಲ್ಲಾ ಪಂಚಾಯತ್, ಇವರು ರಿವ್ಯೂ ಅಂಡ್ ಸಬ್ಮಿಟ್ ಪ್ರಪೋಸಲ್ ರಿಗಾರ್ಡಿಂಗ್ ಕನ್ಸ್ಟ್ರಕ್ಷನ್ ಆಫ್ ಮೇಂಟೆನೆನ್ಸ್ ಆಫ್ ಬಿಲ್ಡಿಂಗ್ಸ್, ಆಫ್ ರೋಡ್ಸ್ ಅಂಡ್ ಟನಲ್ಸ್, ಎಲೆಕ್ಟ್ರಿಸಿಟಿ ಸಪ್ಲೈ, ಮೇಂಟೆನೆನ್ಸ್, ವಾಟರ್ ಸಪ್ಲೈ, ಸ್ಯಾನಿಟೇಷನ್, ಕನ್ಸ್ಟ್ರಕ್ಷನ್ ಆಫ್ ರಿಕ್ರಿಯೇಷನ್ ಸೆಂಟರ್ ಟು ಪ್ರೊವೈಡ್ ನೆಸೆಸರಿ ಫೆಸಿಲಿಟೀಸ್ ಟು ಪಿಲಿಗ್ರಿಮ್ಸ್. ಇವು ಹೆಂಗೆ, ಹೌ ಡು ಯು ಕ್ಯಾಟಗರೈಸ್?
500 ಕಿಲೋಮೀಟರ್ ಅಂದ್ರೆ 5 ಕಿಲೋಮೀಟರ್ ಹೇಳ್ತಾರೆ, 10 ಕಿಲೋಮೀಟರ್ ಅರೌಂಡ್ ಇದು ಯಾವುದೇ ಆದಂತಹ ರೋಡ್ ಇದಕ್ಕೂ ಕನ್ಸ್ಟ್ರಕ್ಟ್ ಮಾಡಿ ಈ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ತಗೊಳ್ಬಹುದು ಅಲ್ವಾ. ಸೊ ನನಗೆ ಇದು ಕನ್ಸರ್ನ್ ಇರೋದು ಜಾಸ್ತಿ ಈ ವಿಷಯದ ಬಗ್ಗೆ. ಅದಾದ ನಂತರ ಯಾವ ಇವ್ರು ಹೇಳಿದ್ರು ಆಕ್ಚುಲಿ ದೇವಸ್ಥಾನದ ಮುಗಿಸ್ಬಿಡ್ತೀನಿ, ನನಗೆ ಒಂದು ಕ್ವೆಶ್ಚನ್ ಚಿಂತನೆ ಬಂತು ಇದನ್ನು ನೋಡಿದಾಗ. ಈ ಡಿಪಾರ್ಟ್ಮೆಂಟನ್ನು ಯಾಕೆ ನಾವು ಮುಜರಾಯಿ ಡಿಪಾರ್ಟ್ಮೆಂಟ್ ಅಂತ ಕರಿತಿದ್ವಿ ಮುಂಚೆಯಿಂದ, ಇವಾಗ ಒಂದು ಇತ್ತೀಚೆಗೆ 2020 ಚೇಂಜ್ ಮಾಡಿರೋದು, ಆದರೆ ಇನ್ನೂ ಕಾಮನ್ ಭಾಷೆಯಲ್ಲಿ ಮುಜರಾಯಿ ಅಂತಲೇ ಬರುತ್ತೆ. ಅದು ಟಿಪ್ಪು ಸುಲ್ತಾನ್ ಅವರು ಆವಾಗ ಟ್ಯಾಕ್ಸ್ ಮಾಡ್ತಿದ್ರು ಅಲೋವೆನ್ಸ್ ಹಂಗೆ ಚೇಂಜ್ ಪದಗಳನ್ನು ಬದಲ ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಅನೇಕ ಪದಗಳು ಬದಲಾವಣೆ ಆಗಿದೆ. ತಹಶೀಲ್ದಾರ್ ಇನ್ನೂ ಅನೇಕ ಇದೆ, ಪರ್ಷಿಯನ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಒಳಗೆ ಎಷ್ಟು ಸೇರಿಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಲಿಸ್ಟ್ ಅನ್ನು ಕೊಡ್ಬೋದು ಸುರಭಿ ಅವರೇ. ಅದು ಮಾತಾಡೋಣ ಇನ್ನೊಂದ್ಸಲ ಮುಗಿಸ್ಬಿಡ್ತೀನಿ. ಒಬ್ಬ ಯುವತಿಯಾಗಿ ನನಗೆ ಇದು ಬಹಳಷ್ಟು ಮುಖ್ಯ. ಯಾಕೆ ಅಂತ ನಾನು ಹೇಳ್ತೀನಿ, ಚಲುವರಾಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ದೇವತೆಯ ಆರಾಧನೆಯನ್ನು ಅವರು ದೇವತೆಗೆ ಸಲಾಂ ಅಂತ ಕರೀತಿದ್ರು, ಅದನ್ನ ಅವರು ಚೇಂಜ್ ಮಾಡಬೇಕು ಸಂಧ್ಯಾ ಆರತಿ ಅಂತ ಹೇಳಿದ್ರು. ಅದನ್ನ ಮಾಡೋದಕ್ಕೆ ಅರ್ಜಿ ಹಾಕಬೇಕಿತ್ತು ಈ ಡಿಪಾರ್ಟ್ಮೆಂಟ್ಗೆ. ನೀವು ಹೆಸರನ್ನ ಹೆಸರು ಅನ್ಕೋತೀರಾ, ಆ ಹೆಸರು ಕಾಲೋನೈಸೇಷನ್. ಈ ಡಿಕಾಲನೈಸೇಷನ್ ಮಾಡೋದು ಅಂದ್ರೆ ಹೌದು, ಹೆಸರಿನ ಲ್ಯಾಂಗ್ವೇಜ್ ಇಸ್ ಅ ಫಾರ್ಮ್ ಆಫ್ ದಟ್, ಅದನ್ನ ಚೇಂಜ್ ಮಾಡಬೇಕು, ಅದು ಮುಖ್ಯ. ಅದು ನಾನು ಹೇಳ್ತಾ ಇದ್ದೀನಿ, ಈ ಡಿಪಾರ್ಟ್ಮೆಂಟ್ ಇರೋದು ಈ ಒಂದು ಯೋಚನೆ ಏನು ಅಂದ್ರೆ ಹಿಂದೂ ಅನ್ನ ಟ್ಯಾಕ್ಸ್ ಮಾಡಬೇಕು, ಬೇರೆ ಯಾವ ಟೆಂಪಲ್ಸ್ ಅನ್ನು ಟ್ಯಾಕ್ಸ್, ಬೇರೆ ಯಾವ್ದು ಮಾಸ್ಕ್ ನ ಚರ್ಚ್ ನ ನೀವು ಟ್ಯಾಕ್ಸ್ ಮಾಡಬೇಡಿ, ಆದ್ರೆ ಅವರಿಗೆ ಬೆನಿಫಿಟ್ ಕೊಡಿ ಅನ್ನೋದು ಇದು ಯಾಕೆ ಪಾಯಿಂಟ್. ಹೌದು, ಆಪೋಸಿಷನ್ ರೇಸ್ ಮಾಡಬೇಕಾಗಿರೋದು ಏನು ಅಂತ ಗೊತ್ತಿದೆ. ನಾವು ಸೆಂಟ್ರಲ್ ನೋಡ್ತಾ ಇದೀವಿ ಹೆಂಗ್ ಬಿಹೇವ್ ಮಾಡ್ತಾರೆ ಆಪೋಸಿಷನ್ ಅಂತ. ಈ ದೇಶ ಈ ರಾಜ್ಯದಲ್ಲಿ ಇರುವಂತಹ 1 ಲಕ್ಷ ಕೋಟಿಗಿಂತ ಜಾಸ್ತಿ ಡೆಟ್ ಆಗಿದೆ, ಅದು 6 ಲಕ್ಷಕ್ಕೆ ಹಿಟ್ ಆಗ್ತಾ ಇದೆ. ಅಂತಹ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ನಮ್ಮ ಸರ್ಕಾರ ಇದ್ದಾಗ 19 ಇತ್ತು, ಇವಾಗ 14% ಆಗಿದೆ. ಫಿಸ್ಕಲ್ ಡೆಫಿಸಿಟ್ ಇನ್ಕ್ರೀಸ್ ಆಗಿದೆ, ಇದನ್ನೆಲ್ಲ ರೇಸ್ ಮಾಡ್ತಾನೆ ಇದೀವಿ. ಅದಕ್ಕೆ ಉತ್ತರ ಬಜೆಟ್ ವಿಚಾರ ಅಲ್ಲ, ಈ ವಿಚಾರದಲ್ಲಿ ಸೋಮಯ್ಯಾಜಿಗಳು ಹೇಳಿದಂತಹ ವಿಚಾರಗಳನ್ನ ನಾನು ಸ್ವೀಕಾರ ಮಾಡ್ತೀನಿ. ಧಾರ್ಮಿಕ ಹಿತದೃಷ್ಟಿಯಿಂದ ನಮ್ಮ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಅವ್ರು ಕೊಟ್ಟಂಥ ಸಲಹೆಗಳನ್ನ ನಾನು ಒಪ್ಕೋತೀನಿ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ತಾವು ಎಸ್ ಬಂಗಾರಪ್ಪನವರ ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ, ಆರಾಧನಾ ಸ್ಕೀಮ್ ಪ್ರಸ್ತಾಪ ಮಾಡಿದ್ರಿ. ಭಾಳ ಮುಖ್ಯವಾಗಿ ಆರಾಧನಾ ಸ್ಕೀಮು ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಕೊಟ್ಟಿದ್ದೇ ಶೂದ್ರ ದೇವಾಲಯಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ, ಶೂದ್ರ ಸಮುದಾಯಗಳನ್ನ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇದೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತೇಳಿ ಆರಾಧನಾ ಹೆಸರಲ್ಲಿ ಯಾರ್ಯಾರು ದೇವಸ್ಥಾನಗಳು ಕಟ್ತಾರೆ ಅವರಿಗೆ ಜಮೀನು ಹಣ ಕೊಡುವಂಥ ಸ್ಕೀಮನ್ನು ತಂದರು. ಅದನ್ನು ಒಪ್ಕೊಂಡು ಇವತ್ತು ಒಂದೊಂದ್ಸಲ ಬಿ ಜೆ ಪಿ ಅವರು ಮಾತಾಡೋ ಬರದಲ್ಲಿ ಸತ್ಯ ಹೇಳ್ಬಿಡ್ತಾರೆ, ಅದು ನನಗೆ ಖುಷಿಯಾಗುತ್ತೆ. ಇವತ್ತು 6 ವರ್ಷಕ್ಕೆ ಅದೇ ಮಾಡಿದ್ರು ಅವರು, ಮಾತಾಡ್ತಾ ಹೇಳಿದ್ರು 230 ಕೋಟಿನ 234 ಕೋಟಿನ ನಾವು ಕೊಟ್ಟಿದ್ದೀವಿ ಅಂತೇಳಿ. ಅಟ್ ದ ಸೇಮ್ ಟೈಮ್ ನೀವೇ ತೋರಿಸಿದ್ವಿ, ರಾಮಲಿಂಗಾರೆಡ್ಡಿ ಅವ್ರು ಮಾತಾಡಿದ್ದು 485 ಕೋಟಿ ಅವರು ಸಚಿವರಾದ ಮೇಲೆ ಧಾರ್ಮಿಕ ದತ್ತಿ ಇಲಾಖೆಯ ದೇವಾಲಯಗಳಿಗೆ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್, ನನಗೆ ಪರ್ಸ್ನಲಿ ಐ ಆಮ್ ಅವೇರ್. ಅದಲ್ಲದೆ ಈಗ 33 ಕೋಟಿ ರೂಪಾಯಿ ರಿಲೀಸ್ಗೆ ಹಾಕ್ಕೊಂಡಿದ್ದಾರೆ ಈಗ ಮತ್ತೆ ಗ್ರಾಂಟ್ಸ್ ಕೊಡೋಂಥದ್ದು. ಇಲ್ಲಿ ಭಾಳ ವಿಶೇಷವನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು 205 ಎ ಕೆಟಗರಿ ಟೆಂಪಲ್ಸು, ಅವು ನೀವು 1 ಕೋಟಿ ಮೇಲ್ಪಟ್ಟು ಆದಾಯ ಇರ್ತಕ್ಕಂಥವು 205. ಬಿ ಕೆಟಗರಿ 1 ಕೋಟಿಗಿಂತ ಕಡಿಮೆ ಇರತಕ್ಕಂಥದ್ದು 193. ಅದು ಬಿಟ್ಟರೆ 34,000 ಟೆಂಪಲಲ್ಲಿ ಅರ್ಚಕರಿಗೆ ಸಂಬಳ ಕೊಡೋಕ್ಕೆ ಸಾಧ್ಯತೆ ಇಲ್ಲ, ಆ ಪರಿಸ್ಥಿತಿ ಇದೆ. ಇವರು ಬಿ ಜೆ ಪಿ ಚರ್ಚೆ ಮಾಡಲಿ, ನಾನು ಹೇಳ್ತೀನಿ. ಒಂದೊಂದು ದೇವಾಲಯಕ್ಕೆ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ, ಸಿದ್ದರಾಮಯ್ಯ ಸರ್ಕಾರದ ಅವಧಿನಲ್ಲಿ, ಹಿಂದಿನ ಅವಧಿ ತಗೊಳ್ಳಿ, ಇವತ್ತಿನ ನೀವು ತಗೊಳ್ಳಿ, ಯಾವ್ಯಾವ ದೇವಸ್ಥಾನದಲ್ಲಿ 1 ರೂಪಾಯಿ ಆದಾಯ ಇಲ್ವೋ ಆ ದೇವಸ್ಥಾನಗಳಿಗೆ 1 ಕೋಟಿ 1.5 ಕೋಟಿ 2 ಕೋಟಿ ದುಡ್ಡು ಕೊಟ್ಟಿದ್ದಾರೆ, ನಾಟ್ ಅಟ್ ಎ ಟೈಮ್. ಕಾಂಪೌಂಡ್ ಹಾಕೋದಕ್ಕೋ, ದೇವಾಲಯದ ಅಭಿವೃದ್ಧಿಗೋ, ಈ ಥರ ಹಲವಾರು ಹಂತಗಳಲ್ಲಿ ಒಂದೊಂದು 1 ರೂಪಾಯಿ ಸರ್ಕಾರಕ್ಕೆ ಆದಾಯ ಬರದಲ್ಲೇ ಇರತಕ್ಕಂಥ ಸಿ ಕ್ಯಾಟಗರಿ ದೇವಾಲಯಗಳಿಗೆ ಸುಮಾರು 2 ಕೋಟಿವರೆಗೂ ಅನುದಾನಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅದನ್ನು ಹೇಳೋದಿಲ್ಲ ನೀವು, ಜಸ್ಟ್ 34,000 ದೇವಸ್ಥಾನ ಇಂಟು 1 ಕೋಟಿ ಇಟ್ಕೊಳ್ಳಿ, ಎಷ್ಟಾಯಿತು? ಬೇಡ 10 ಲಕ್ಷ ತೊಗೊಳ್ಳಿ ಆವ್ರೇಜ್, ನೀವು 3,400 ಕೋಟಿ ಆಯಿತು. ಇವರು ಜನರನ್ನ ಪಾಪ ಹೆಂಗೆ ವ್ಯಾಮಾರಿಸ್ತಾರೆ ಅಂದರೆ, ಇವರಿಗೆ ವಾಸ್ತವ ಬೇಕಿಲ್ಲ, ಸತ್ಯ ಬೇಕಿಲ್ಲ, ಏನು ರಾಜ್ಯದಲ್ಲಿ ನಡೀತಾ ಇದೆ ಹೇಳೋದಕ್ಕೆ ತಯಾರಿಲ್ಲ, ಇಂತಹ ವಿಚಾರಗಳು ಇಟ್ಕೊಂಡು ಜನ ಹಾದಿ ತಪ್ಪಿಸೋಂಥದ್ದು. ಹಿಂದೆ ಇದೇ ಕೋಟಾ ಶ್ರೀನಿವಾಸ ಪೂಜಾರಿ, ಇವತ್ತು ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಇವರೇ ಮುಜರಾಯಿ ಸಚಿವರಾಗಿದ್ದರು. ತಸ್ತಿಕ್ ಅಮೌಂಟು ಎಷ್ಟು ದೇವಾಲಯದಲ್ಲಿ ಎಷ್ಟು ಪೂಜಾರು ಕೊಟ್ಟಿದ್ದಾರೆ, ನಿಮ್ಗೆ 2,000 ರೂಪಾಯಿ ಎಲ್ಲಿ ಕೊಡ್ತಾ ಇದ್ದಾರೆ ಅಂದರೆ, ಆಗಲೇ ಸೋಮಯಾಜುಗಳು ಒಂದು ಮಾತನ್ನು ಹೇಳಿದ್ರು, ನಿಮಗೆ ಎಲ್ಲೆಲ್ಲಿ ದೇವಸ್ಥಾನದ ಜಮೀನು ಇದ್ದು ಆ ಜಮೀನನ್ನು ಕಳ್ಕೊಂಡಿದ್ದಾರೆ, ಆ ಜಮೀನಿಗೆ ತಸ್ತಿಕ್ ಅಮೌಂಟ್ 2,000 ಬರೋದು, ಅದಿಲ್ಲ ಅಂದರೆ 100 ರೂಪಾಯಿ ಕೊಡ್ತಾ ಇರೋದು, ಯಾಕೆ ಬಿ ಜೆ ಪಿ ಬದಲಾವಣೆ ಮಾಡಲಿಲ್ಲ? ಇವರು ನಿಜವಾಗೂ ದೇವಾಲಯಗಳ ಮೇಲೆ ಗಮನ ಇದ್ದಿದ್ರೆ, ದೇವಾಲಯದ ಅರ್ಚಕರ ಮೇಲೆ ಗಮನ ಇದ್ದಿದ್ರೆ, ಅರ್ಚಕರ ಕುಟುಂಬದ ಮೇಲೆ ಗಮನ ಇದ್ದಿದ್ರೆ, ಈ 34,000 ದೇವಾಲಯದ ಬಗ್ಗೆ ಮಾತಾಡಲ್ಲ ಇವರು.
ಪಾಪ ಇವ್ರಿಗೆ ಅದ್ರ ಬಗ್ಗೆ ಮರ್ತಾರೆ. ಆದ್ರೆ ಅವರು ಒಂದು ವಿಚಾರವನ್ನ ರೈಸ್ ಮಾಡಿದ್ರು ಸುರಭಿ ಅವರು, ನೀವು ಅಲ್ಲಿ ತಂದಿರುವಂತಹ ಅಮೆಂಡ್ಮೆಂಟ್ ಅದು ಕಿಂಗೆ ನೀವು ಯಾಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರನ್ನ ಇದರಲ್ಲಿ ಹಾಕೊಂಡಿದ್ರಿ, ಇದರಿಂದ ಏನಕ್ಕೆ ಏನಕ್ಕೆ ಮಾಡಿದ್ರಿ ಅಂತ ಹೇಳಿ. ಇಲ್ಲ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ನಾಟ್ ಓನ್ಲಿ ದಿಸ್ ಟೆಂಪಲ್, ಗೌರ್ಮೆಂಟ್ ಅಲ್ಲಿ ಒಂದು ಪಾಲಿಸಿ ಇದೆ. ನೀವು ಎಲ್ಲ ಕಮಿಟಿಗೆ ಡಿ ಸಿ ಇಸ್ ದ ಕನ್ವೀನರು, ಅಲ್ಲಿ ಧಾರ್ಮಿಕ ಪರಿಷತ್ತು ಚೇರ್ಮನ್ನು ಇಲ್ಲದಲೇ ಇದ್ದರೆ ನ್ಯಾಚುರಲಿ ಡಿ ಸಿ ಇರ್ತಾರೆ. ನಾಟ್ ಓನ್ಲಿ ದಿಸ್ ಡಿಪಾರ್ಟ್ಮೆಂಟ್, ನೀವು ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ. ಮತ್ತು ಈಗ ಅವ್ರೊಂದು ಪ್ರಶ್ನೆ ಎತ್ತರು, ಹಿಂದೂ ದೇವಾಲಯ ನೀವು 3,03,75,000 ಕೋಟಿ ಬಜೆಟ್ ಏನು ಕೊಟ್ಟಿದ್ದಾರೆ, 95% ಹಿಂದೂಗಳಿಗೆ ಹೋಗೋದು ಅದು ಬೇರೆ ಬೇರೆ ಇಲಾಖೆ ಮುಖಾಂತರ. ಇವ್ರಿಗೆ ಅದು ಬೇಕಿಲ್ಲ, ಅದು ಹೇಳೋದಿಲ್ಲ. ಅಲ್ಲಿ ಜನನ ಭಾವನೆಗಳನ್ನ ಕೇಳಿಸ್ಬೇಕು, ಇವರು ಧಾರ್ಮಿಕ ವಿಷಯದಲ್ಲಿ ಮಾತಾಡಬೇಕು. ಒಂದೇ ಒಂದು ಪಾಯಿಂಟ್ ಮತ್ತೆ ಇಲ್ಲಿ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ ಇವೆಲ್ಲ ಹುಟ್ಟಕ್ಕೆ ಮುಂಚೆ ಹಿಂದೂ ಧರ್ಮ ಇತ್ತು, ಭಾರತೀಯ ಸಂಸ್ಕೃತಿ ಹೇಳೋದಿಲ್ಲ ಇವರು. ಓಕೆ ಓಕೆ ಓಕೆ. ಆದರೆ ಇಲ್ಲಿ ಸೋಮೇಜಿಯವರು, ಒಂದು ಈ ಬೆಳವಣಿಗೆ ನಡುವೆ ಒಂದು ಕ್ಯಾಂಪೇನ್ ಶುರು ಆಗಿರುವಂಥದ್ದು, ಅದೇನು ಹೇಳ್ತಿದೆ ಅಂತ ಹೇಳಿದರೆ, ನೀವು ಹುಂಡಿಗೆ ಹಣ ಹಾಕಬೇಡಿ ಅಂತ ಹೇಳಿ, ನೋ ಹುಂಡಿ ಕಾಣಿಕೆ ಅಂತ ಹೇಳ್ಕೊಂಡು ಭಾಳ ಸುಲಭ. ಇವತ್ತು ಹ್ಯಾಶ್ ಟ್ಯಾಗ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ, ಈ ರೀತಿ ಅಂತ ಕ್ಯಾಂಪೇನ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಈ ರೀತಿಯಾಗಿ ಹುಂಡಿಗೆ ಹಾಕುವಂಥ ಹಣವನ್ನು ಹಾಕಬೇಡಿ ಅಂತ ಹೇಳಿದರೆ, ಈಗ ಇವ್ರು ಯಾರು ಹಂಗಾದರೆ, ನಾನು ಕೇಳೋದು ಸಿ ಕೆಟಗರಿಯ ದೇವಸ್ಥಾನಗಳಿಗೆ ಬರುವ ಭಕ್ತರ ಸಂಖ್ಯೆನೇ ಕಡಿಮೆ ಇರುತ್ತೆ, ಅವ್ರನ್ನ ಯಾರು ಹುಂಡಿಗೆ ಹಣ ಹಾಕ್ತಕ್ಕಂಥ ಪದ್ಧತಿ ಭಾಳ ಇತ್ತೀಚೆಗೆ ಬಂದಂಥದ್ದು. ಮುಂಚೆಲ್ಲ ಎಲ್ಲ ದೇವಾಲಯಗಳು ಕೂಡ ರಾಜಾಶ್ರಯದಲ್ಲಿ ನಡೀತಾ ಇತ್ತು. ಹೌದು, ಬೇಕಾದಷ್ಟು ಜಮೀನು ಉಂಬಳಿಯನ್ನು ಕೊಡ್ತಾ ಇದ್ರು ಅಥವಾ ರಾಜರು ನೇರವಾಗಿ ದತ್ತಿಯನ್ನು ಕೊಡ್ತಾ ಇದ್ರು, ಅದರಿಂದ ನಡೀತಾ ಇತ್ತು. ಇತ್ತೀಚಿನ ಕಳೆದ ಒಂದು 50-100 ವರ್ಷಗಳಿಂದ ಈಚೆಗೆ ಹುಂಡಿಗೆ ಹಾಕ್ತಕ್ಕಂಥ ಒಂದು ಪದ್ಧತಿ, ಮಂಗಳಾರ ತಟ್ಟೆಗೆ ಹಾಕ್ತಕ್ಕಂಥ ಪದ್ಧತಿಗಳು, ಹುಂಡಿ ಅಂತಕ್ಕಂಥ ಕಲ್ಪನೆ ಬಂದಿದ್ದೇ ಇತ್ತೀಚೆಗೆ. ಮುಂಚೆಲ್ಲ ದೇವಸ್ಥಾನ ಮುಂದೆ ಹುಂಡಿಗಿಂಡಿ ಇಟ್ಟು ಅಥವಾ ಈಗಿನ ಥರ ಬೋರ್ಡ್ ಹಾಕ್ಬಿಟ್ಟು ಇಂತಿಂಥ ಸೇವೆಗೆ ಇಷ್ಟಿಷ್ಟು ಇತ್ಯಾದಿಗಳು ಇರಲಿಲ್ಲ. ಹೌದು, ಈಗ ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು, ಹೋಗ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಯಿತು, ಹುಂಡಿಗೆ ಹಣ ಹಾಕ್ತಕ್ಕಂಥ ಒಂದು ಪದ್ಧತಿ ಬಂತು, ಆದ್ದರಿಂದ ಆ ಬಂದಿರತಕ್ಕಂಥ ಆದಾಯ. ಆದರೆ ಇಲ್ಲಿ ಸರ್ಕಾರ ಇವತ್ತು ಏನು ಮಾಡಲಿಕ್ಕೆ ಹೊರಟಿದೆ, ನನಗೆ ಅಲ್ಪ ತಿಳುವಳಿಕೆ, ನೀವೆಲ್ಲ ಹೇಳಿದಾಗೆ ಈ ದೇವಾಲಯಗಳ ಅಭಿವೃದ್ಧಿಯ ಜೊತೆಗೆ ಅನ್ಯ ಧರ್ಮೀಯರು ಕೂಡ ಈ ದೇವಸ್ಥಾನದ ಸಮಿತಿಯಲ್ಲಿ ಇರಬಹುದು ಅಂತಕ್ಕಂಥದ್ದನ್ನು ಖಂಡಿತವಾಗಿ ನಾನು ವಿರೋಧಿಸ್ತೇನೆ. ಅದು ಅದು ಸರ್ಕಾರವು ಕೂಡ ಈಗಾಗಲೇ ಕೊಟ್ಟಿರುವ ಸ್ಪಷ್ಟನೆಯ ಪ್ರಕಾರ ಎರಡು ದೇಗುಲಗಳಲ್ಲಿ ಈ ಹಿಂದೆಯೂ ಕೂಡ ಇತ್ತು, ಯಾಕಂದ್ರೆ ಅಲ್ಲಿ ದರ್ಗಾ ಮತ್ತು ದೇಗುಲ ಎರಡು ಎರಡು ಕ್ಷೇತ್ರ ಕೆಲವು ಉಳಿದ ಯಾವುದೇ ಕ್ಷೇತ್ರಗಳಲ್ಲಿ ಇಲ್ಲ. ಕೆಲವು ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಉಂಟು, ಉದಾಹರಣೆಗೆ ಚಿಕ್ಕಮಗಳೂರು ಆಗ್ಬೋದು, ಹೌದು, ತೀರ್ಥಹಳ್ಳಿ ಹತ್ರ ಆಗ್ಬೋದು, ಹೌದು, ನಗರ ಹೊಸನಗರ ತಾಲೂಕಿನಲ್ಲಿರ್ತಕ್ಕಂಥ ಅದಕ್ಕೆ ಅಲ್ಲಿ ದರ್ಗಾ ಮತ್ತು ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಭಕ್ತರು ಅಲ್ಲಿ ಹೋಗ್ತಕ್ಕಂಥದ್ದು, ಹಿಂದೂಗಳು ಹಿಂದೂ ರೀತಿಯ ಪೂಜೆ ಮಾಡ್ತಾರೆ, ಮುಸ್ಲಿಮರು ಮುಸ್ಲಿಂ ರೀತಿಯ ಪೂಜೆ ಮಾಡ್ತಾರೆ ಅಂಥದ್ದಿದೆ. ಅದರ ಹೊರತಾಗಿ ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟಂತಹ ಒಂದು ಕಮಿಟಿಗಳಲ್ಲಿ ಏನಿರುತ್ತೆ ಅಲ್ಲಿ ಬೇರೆ ಧರ್ಮೀಯರನ್ನು ಇವ್ರು ಹಾಕ್ತಕ್ಕಂಥದ್ದು ಖಂಡಿತವಾಗಿ ನಾನು ವಿರೋಧಿಸ್ತೇನೆ. ಇಲ್ಲ, ಅವಕಾಶ ಇಲ್ಲ, ಒಂದು ನಿಮಿಷ, ಸಂದೇಶ ಹೋಗೋದು ಬೇಡ, ಅಲ್ಲ ಅಲ್ಲ, ಐದೇನಲ್ಲಿ ಆ ಥರದ ಅವಕಾಶ ಇಲ್ಲ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ವಿರೋಧ ಇದೆ. ಯಾವುದೇ ದೇವಾಲಯಗಳಲ್ಲಿ ಆ ಒಂದು ಧರ್ಮದ ಬಗ್ಗೆ, ಧಾರ್ಮಿಕತೆಯ ಬಗ್ಗೆ ನಂಬಿಕೆ ಇರತಕ್ಕಂಥ ವ್ಯಕ್ತಿ ಆಗಬೇಕೇ ಹೊರತಾಗಿ ಏನು ನಂಬಿಕೆ ಹೇಳ್ತಿರ್ತಕ್ಕಂಥವ್ರು. ಇನ್ನೆರಡನೇದಾಗಿ ಕುಮಾರಿ ಸುರಭಿ ಅವರೊಂದು ಉತ್ತಮವಾದ ಪ್ರಶ್ನೆ ಹೇಳಿದರು, ಎಷ್ಟು ಅವರ ವ್ಯಾಪ್ತಿ, ರಸ್ತೆ ಮತ್ತೊಂದು ಮರದೊಂದು ಮಾಡಬೇಕು, ಈ ದೇವಸ್ಥಾನದ ಹೆಸರಿನಲ್ಲಿ 100 ಕಿಲೋಮೀಟರ್ ರಸ್ತೆ ಒಂದು ಕಾನ್ಸ್ಟಿಟ್ಯೂನ್ಸಿಲ್ ಮಾಡಿಕೊಂಡು ನಾವು ಮೀಸೆ ತಿರ್ತಾ ನಾನೇನೋ ಮಾಡಿಬಿಟ್ಟೆ ಡೆವಲಪ್ಮೆಂಟು, ಅದನ್ನು ವಿರೋಧಿಸ್ತೀವಿ. ಆ ದೇವಸ್ಥಾನದ ಇತ್ತೀಚೆಗೆಲ್ಲೋ ಕೇಳ್ಪಟ್ಟೆ ನಂಜನಗೂಡಿನಲ್ಲಿಯ ದೇವಸ್ಥಾನದ ಹಣವನ್ನು ಅಲ್ಲಿಯ ಸ್ಥಳೀಯ ಶಾಸಕರು ಬೇರೆ ಯಾವುದೋ ಕೆಲಸಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದರು ಅಂತಕ್ಕಂಥದ್ದು, ಇದು ನನ್ನ ಕಿವಿಗೆ ಬಿದ್ದಿರತಕ್ಕಂಥ ಸುದ್ದಿ. ಇಂಥದ್ದನ್ನು ವಿರೋಧಿಸಬೇಕೇ ಹೊರತಾಗಿ ಸರ್ಕಾರ ಏನೋ ಒಂದು ನಿಯಮಿತವಾದ ಅಮೌಂಟನ್ನು ಆ ಶ್ರೀಮಂತ ದೇವಾಲಯಗಳಿಂದ ತಗೊಂಡು ಅದನ್ನು ಬೇರೆ ಬೇರೆ ದೇವಾಲಯಗಳು ಅಥವಾ ಧಾರ್ಮಿಕ ಪ್ರವೃತ್ತಿಗಳಿಗೆ, ಆ ಹಿಂದೂ ಧಾರ್ಮಿಕ ಪ್ರವೃತ್ತಿಗಳಿಗೆ ಉಪಯೋಗಿಸ್ತಕ್ಕಂಥದ್ದು. ಅಲ್ಲಿ ಸರ್ಕಾರ ಒಂದು ಹೇಳ್ಕೊಂಡಿದೆ, ತಪ್ಪೇನೂ ಇಲ್ಲ, ಸರ್ಕಾರ ಒಂದು ಕಡೆಯಲ್ಲಿ ಹೇಳ್ಕೊಂಡಿದೆ. ಅದೇನು ಹೇಳ್ಕೊಂಡಿದೆ ಅಂತ ಹೇಳಿದ್ರೆ, ನಾವು ಅರ್ಚಕರ ಸಂಬಳವನ್ನು ಜಾಸ್ತಿ ಮಾಡ್ತಾ ಇದ್ವಿ, ಅವ್ರಿಗೆ ಕೊಡ್ತಾ ಇರುವಂತಹ ಸಹಾಯಧನವನ್ನ, ಸ್ಕಾಲರ್ಶಿಪ್ ಅನ್ನ ಜಾಸ್ತಿ ಮಾಡ್ತಾ ಇದ್ವಿ, ಮನೆ ಕಟ್ಟಿಸ್ಕೊಳ್ತಾ ಇರ್ತಾರೆ, ಏನು ಮಾಡ್ತಾ ಇಲ್ಲ, ಅದು ಮಾಡಬೇಕು. ಎಲ್ಲರಿಗೂ ನೀವು ಸಂಬಳ ಜಾಸ್ತಿ ಮಾಡ್ತೀರಾ, ಇವತ್ತು ಮನೆ ಕೆಲಸ ಮಾಡೋರಿಂದ ಹಿಡಿದು ಮುಖ್ಯ ಕಾರ್ಯದರ್ಶಿವರೆಗೂ ನೀವು ಸಂಬಳ ಜಾಸ್ತಿ ಮಾಡ್ಕೊಂಡು ಹೋಗಿದ್ದೀರಾ. ಹೌದು, ಅರ್ಚಕರ ಆತಗೆ ಅದೇ ಸಂಬಳದಲ್ಲಿ ಇರಬೇಕು. ಎಷ್ಟೋ ಕಡೆ ಹಳ್ಳಿ ಅರ್ಚಕರುಗಳು 100-200 ರೂಪಾಯಿ ಸಂಬಳ ವರ್ಷಕ್ಕೆ, ತಿಂಗಳಿಗಲ್ಲ, 300 ರೂಪಾಯಿ ಸಂಬಳ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ 25 ರೂಪಾಯಿ ಸಂಬಳ. ಆ ಸಂಬಳ ತಗೊಳಕ್ಕೆ ಒಂದು ತಾಲೂಕು ಆಫೀಸ್ಗೆ ಹೋಗಿ ಬರೋ ಖರ್ಚು ಕೂಡ ಅದ್ರಲ್ಲಿ ಹುಟ್ಟಲ್ಲ. ಅಂತಹ ದೇವಾಲಯಗಳು ಬೇಕಾದಷ್ಟು ಇದಾವೆ ನನ್ನ ಮುಂದೆ ಇರತಕ್ಕಂಥ. ಹಾಗಿರ್ಬೇಕಾದ್ರೆ ಅವರು ಸಂಬಳವನ್ನು ಒಂದಿಷ್ಟು ಜಾಸ್ತಿ ಮಾಡ್ತಕ್ಕಂಥದ್ದು, ಅವರಿಗೆ ವಿಮಾ ಸೌಲಭ್ಯ ಕೊಡ್ತಕ್ಕಂಥದ್ದು, ಅವರಿಗೇನೋ ಒಂದಿಷ್ಟು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮಾಡಿದರೆ ಅಟ್ಲೀಸ್ಟ್ ಒಂದಿಷ್ಟು ಜನ ಮುಂದಿನ ಜನರೇಷನ್ನು
ಅರ್ಚಕ ವೃತ್ತಿಯನ್ನ ಒಪ್ಪಿಕೊಂಡು ಅಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಹೊರತಾಗಿ ಇವರನ್ನು ಉಪವಾಸ ದೇವ್ರ ಪೂಜೆ ಮಾಡು ಅಂತಂದ್ರೆ ಮಾಡಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಈ ಡಿಪಾರ್ಟ್ಮೆಂಟ್ ಮೂಲಕ ಎರಡು ರೆವೆನ್ಯೂ ಬರುತ್ತೆ. ಒಂದು ಗ್ರಾಂಟ್ಸ್ ನೀಡು ಏನು ಸರ್ಕಾರ ಕೊಡುತ್ತೋ ಅದು ಬಿಟ್ಟು ಈ ಕಾಮನ್ ಪೂಲ್ ಇಂದ ಎರಡೂ ಕಾಮನ್ ಪೂಲ್ ಎಸ್ಪೆಷಲಿ ಸ್ಯಾಲರೀಸ್ಗೆ ಇದೆಲ್ಲದಕ್ಕೂ ಉಪಯೋಗ ಆಗುತ್ತೆ ಆಸ್ ಪರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇದನ್ನ ಜಾಸ್ತಿ ಮಾಡೋದಕ್ಕೆ ನಾವು ಯಾಕೆ ಬೇರೆ ಧರ್ಮದ ಮಾಸ್ಕ್ನ ಚರ್ಚ್ನ ಇಷ್ಟೊಂದು ನಮ್ಮ ಹಿಂದೂ ಅರ್ಚಕರ ಮೇಲೆ ಇರುವಂತಹ ಕಾಳಜಿ ಈ ಬೇರೆ ಧರ್ಮದಲ್ಲಿನೂ ಈ ಚಿಕ್ಕ ಚಿಕ್ಕದು ಇರುತ್ತೆ ಅವರನ್ನು ಯಾಕೆ ತರಬಾರ್ದು ಇಷ್ಟೊಂದು ಕಾಳಜಿ ಇದ್ರೆ ಸರ್ಕಾರಕ್ಕೆ? ಇಲ್ಲ ಅದನ್ನ ನಾವು ಒಪ್ತಕ್ಕಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಹಿಂದೂ ದೇವಾಲಯಗಳಿಗೆ ಬರ್ತಕ್ಕಂಥ ವರಮಾನ ಏನಿದೆ ಹಿಂದೂ ಭಕ್ತರಿಂದ ಬರ್ತಕ್ಕಂಥದ್ದು ಅವ್ರ ಭಾವನಾತ್ಮಕವಾಗಿ ಅವರ ಒಂದು ಭಾವನಾತ್ಮಕ ಸಂಬಂಧ ದೈವಿದ್ರೆ ಆರಾಧನಾ ಸ್ಕೀಮ್ ಮುಖಾಂತರವಾಗಿ ಹಿಂದೂ ಧರ್ಮದ ಬಂದಿರುವಂತ ದುಡ್ಡೇ ಯಾಕೆ ಹೋಗಬೇಕು ಬೇರೆ? ಈಗ ಇಲ್ಲಿ ಒಂದು ಸ್ಪಷ್ಟತೆ ನಿಮ್ಮ ಮಾತಿನಿಂದ ಒಂದು ಸ್ಪಷ್ಟತೆ ಏನಪ್ಪ ಅಂದ್ರೆ ಯು ಹ್ಯಾವ್ ಅಗ್ರಿ ಟು ಡಿಸಗ್ರಿ ವಿತ್ ಆಲ್ ದ ಇಶ್ಯೂಸ್ ಅನ್ನೋದು ಸ್ಪಷ್ಟವಾಗುತ್ತೆ. ಅಗ್ರಿ ಟು ಡಿಸಗ್ರಿ ಏನೇ ಮಾಡಿ ನಾನು ವಿರೋಧ ಮಾಡ್ತೇನೆ ನೀವು ಮಾಡೋದು ಎಲ್ಲದನ್ನು ಅಂತ ನೋಡಿ ಆಗಿಲ್ದೆ ಇದ್ರೆ ಇಲ್ಲಿ ನೀವು ಅವರನ್ನ ದುಡ್ಡು ತಗೊಂಡು ಮುಸ್ಲಿಂ ಸಮುದಾಯಕ್ಕೆ ಕೊಡಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೊಡಿ ಅಂತಕ್ಕಂಥದ್ದನ್ನ ಶಾಸ್ತ್ರ ಸಂಪ್ರದಾಯ ಪದ್ಧತಿ ಪರಂಪರೆಯಲ್ಲಿ ಒಪ್ತಕ್ಕಂಥದ್ದಲ್ಲ. ಅವರವರ ಹಣ ಅವರ ಒಂದು ವ್ಯಾಪ್ತಿಗೆ ಇರಬೇಕು. ಆಗ್ತಿಲ್ಲ ಹಿಂದೂ ಅವರು ಮಾತ್ರ ದುಡ್ಡು ಹಿಂದೂ ಇನ್ಸ್ಟಿಟ್ಯೂಷನ್ ಮಾತ್ರ ಕಂಟ್ರೋಲ್ ಇದೆ. ಆಮೇಲೆ ಸೆಕ್ಷನ್ 9 ಇದರಲ್ಲಿ ಕಾಂಪೋಸಿಟ್ ಇನ್ಸ್ಟಿಟ್ಯೂಷನ್ಸ್ ಗೆ ಯಾವುದೇ ಬೇರೆ ರಿಲಿಜನ್ ಅವರನ್ನು ಅಪಾಯಿಂಟ್ ಆಗಬಹುದು. ನಾವು ನೀವು ಒಂದೇ ಕಡೆ ಇದೀವಿ ನನಗೂ ಧರ್ಮ ಮತ್ತೆ ನಮ್ಮ ಧರ್ಮ ಹೇಗೆ ಸ್ಟೇಟ್ ಕಂಟ್ರೋಲ್ ಅಲ್ಲಿ ಇರಬಾರದು. ಹಿಂದೂ ಟೆಂಪಲ್ಸ್ ಶುಡ್ ಬಿ ಫ್ರೀಡ್. ಸಪೋರ್ಟ್ ಮಾಡ್ತೀನಿ ಹಿಂದೂ ಹುಂಡಿ ಕಾಣಿಕೆನಲ್ಲಿ ಹಾಕಬೇಡಿ ಅಂತ. ಇನ್ಫ್ಯಾಕ್ಟ್ ನಾನೇ ಅದನ್ನ ಮಾಡ್ತೀನಿ ಇವಾಗ ಹಾಕಲ್ಲ ಅಲ್ಲಿ ಅರ್ಚಕರಿಗೆ ಕೊಡ್ತೀನಿ. ಇವ್ರಿಗೆ ಯಾರಿಗೆ ಹೋಗ್ಬೇಕಾಗಿಲ್ಲ ಅರ್ಚಕರು ಅವ್ರ ಮನೆಗೆ ತಗೊಂಡೋದ್ರೆ ಆಯ್ತು ಅಷ್ಟೇ. ಅರ್ಚಕರು ಅವ್ರ ಮನೆಗೆ ತಗೊಂಡ್ರೆ ಆಗುತ್ತೆ. ಅಂದ್ರೆ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕಾಗುದಿಲ್ಲ. ದೇವಸ್ಥಾನ ಅಭಿವೃದ್ಧಿ ಆಗುದಿಲ್ಲ ಅಲ್ಲಿ. ದೇವಸ್ಥಾನ ಅಭಿವೃದ್ಧಿ ಮಾಡ್ತೀರಿ ನೀವು. ದೇವಸ್ಥಾನ ಅಭಿವೃದ್ಧಿ ಹೆಂಗಾಗುತ್ತೆ? ದೇವಸ್ಥಾನ ಅಭಿವೃದ್ಧಿ ಮಾಡಬೇಕಾಗಿರೋದು ಯೋಚನೆ ಮಾಡಬೇಕಾಗಿರೋದು ಒಂದು ಇತ ಆಗಿದೆ ಅಂತ ಮೂಗು ಕತ್ತರಿಸೋದು ಒಂದು ಭಾಗ ಒಂದು ಪದ್ಧತಿ ಅಥವಾ ಮೆಡಿಸಿನ್ ತಗೊಂಡು ಅದನ್ನ ಕಂಟ್ರೋಲ್ ಮಾಡುವ ಒಂದು ಪದ್ಧತಿ ಅಲ್ವಾ ಅಂತ ಕಾಳಜಿ ಇದ್ರೆ ಚಿಕ್ಕ ಏನು ನಮ್ಮ ಸಿ ಕ್ಯಾಟಗರಿ ಆದಂತಹ ಅರ್ಚಕರಿಗೆ ಹೇಳಿ ಯಾಕೆ ಈ ದುಡ್ಡು ಬರಬಾರದು. ಲಾಸ್ಟ್ ಪಾಯಿಂಟ್ ಲಾನ್ ತರಬಾರದು ಗ್ಯಾರಂಟಿ ಮಾಡ್ಬಿಡ್ಲಿ. ಸೋಮಾಜಿರವರು ಎತ್ತದಂತ ಪ್ರಶ್ನೆಗೆ ಒಂದು ಕ್ಲಾರಿಫಿಕೇಶನ್, ಅವರು ರಾಂಗ್ ಇಂಟರ್ಪ್ರಿಟೇಷನ್ ಇದೆ. ಇಡೀ ಕಾಯ್ದೆನಲ್ಲಿ ಎಲ್ಲೂ ಸಹ ಹಿಂದೂ ಧಾರ್ಮಿಕ ದೇವಾಲಯಗಳಿಗೆ ಬೇರೆ ಸಮುದಾಯದವ್ರನ್ನ ದಯವಿಟ್ಟು ಅವಕಾಶ ಇಲ್ಲ. ಇಲ್ಲ ಸರ್, ದಯವಿಟ್ಟು ತಪ್ಪು ಹೇಳ್ತಾ ಇದೀರಾ. ಸೆಕ್ಷನ್ 25 ನಾನು ಓದ್ತಾ ಇದೀನಿ ನಿಮಗೆ. ಆಫ್ಟರ್ ಪಾಯಿಂಟ್ 4 ಒಂದು ನಿಮಿಷ ತಪ್ಪು ಹೇಳ್ತಾ ಇದೀರಾ. ದಯವಿಟ್ಟು ಮೇಡಮ್ ಅಲ್ಲ ಒಂದು ನಿಮಿಷ ಅವ್ರು ಕೇಳದೇನಾದ್ರೂ ಕೇಳ್ಕೊಳ್ಳಿಲ್ಲ. ಎಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಒಂದು 4-5 ಸಮಿತಿಗಳಿದ್ದಾವೆ. ಅಲ್ಲಿ ಹಿಂದೆ BJP ಸರ್ಕಾರನೂ ಇತ್ತು, ಅಲ್ಲಿ ಮಾತ್ರ ಅದನ್ನು ಮಾಡಿದ್ದಾರೆ. ಓಕೆ, ಮತ್ತೆ ಭಾಳ ಇಂಟ್ರೆಸ್ಟಿಂಗ್ ಏನಂದ್ರೆ 34,000 ಟೆಂಪಲ್ ಇದೆಯಲ್ಲ, ಯಾವುದು ಸಿ ಕ್ಯಾಟಗರಿ ಅಂದರೆ 100,000 ವಾರ್ಷಿಕ ಆದಾಯಕ್ಕಿಂತ ಕಡಿಮೆ ಇರೋಂಥವು. ಈ 34,000 ದೇವಾಲಯದಲ್ಲಿ ಸುಮಾರು 1,000-2,000 ದೇವಸ್ಥಾನ ಅಷ್ಟೇ ವಾರ್ಷಿಕ ಆದಾಯ 100,000 ಇರೋಂಥದ್ದು. ಇನ್ನೆಲ್ಲ 100 ರೂಪಾಯಿ ಆದಾಯ ಇಲ್ಲ. ಇವ್ರು BJPಗೆ ಗೊತ್ತಾದ ಸತ್ಯ. ಆ ದೇವಸ್ಥಾನಗಳೆಲ್ಲ ಸರ್ಕಾರನೇ ದುಡ್ಡು ಕೊಡೋಂಥದ್ದು. ಮತ್ತೆ ವಿ ಆರ್ ಕಮಿಟೆಡ್. ಇವತ್ತು ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಕಡೆಗೆ ಹಾಜರಾಗ್ತೀನಿ. ನಮಸ್ಕಾರ.